ಕರ್ತನ ಯೇಸುಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ ಸೊ ನನ್ನ ಕಾರಣದಿಂದ ಹೋದ ಗುರುವಾರ ನಮಗೆ ಈ ಕ್ವಿಜ್ ಪ್ರೋಗ್ರಾಮ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಟ್ ಆದರೂ ಒಂದು ಎರಡು ಗ್ರೇಸ್ ಪಿರಿಯಡ್ ನಿಮಗೆ ಎರಡು ದಿನ ಗ್ರೇಸ್ ಪಿರಿಯಡ್ ಸಿಕ್ಕಿರುತ್ತೆ ಸೊ ಇನ್ನ ನೀವು ಸ್ಟಡಿ ಮಾಡೋಕ್ಕೆ ಸೊ ಇವತ್ತಿನ ಒಂದು ಕ್ವಿಜ್ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದೆ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ರಿಂದ 20ರವರೆಗೆ ತುಂಬಾ ಚೆನ್ನಾಗೆಲ್ಲ ಓದಿರ್ತೀರಾ ಖಂಡಿತವಾಗ್ಲು ಸೊ ಎನಿವೆ ಕ್ವಿಜ್ ರೂಲ್ಸ್ ನಿಮ್ಮೆಲ್ಲರೂ ಗೊತ್ತಾಯ್ತಿಯಲ್ಲ ಸೊ ಯಥಾ ಪ್ರಕಾರವಾಗಿ ಒಂದು ನಿಮ್ಮ ಒಂದು ಕ್ವಿಜ್ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ ಯಾರ್ಗಲ್ಲ ಯಾರ್ಗಲ್ಲ ಬರೀಕ್ ಬರುತ್ತೆ ದಯವಿಟ್ಟು ಬರ್ದಿಟ್ಕೊಳ್ಳಿ ಬರ್ದಿಟ್ಟು ಅದನ್ನ ಏನ್ ಮಾಡ್ಬೇಕಂದ್ರೆ ನಮ್ಮ ಒಂದು ಪ್ರಶ್ನೆ ಮುಗಿದ ತಕ್ಷಣ ಉತ್ತರವನ್ನ ನಾವು ಕೇಳಕ್ಕೆ ಸ್ಟಾರ್ಟ್ ಮಾಡಕ್ಕಿಂತ ಮುಂಚಿತವಾಗಿ ಅದನ್ನ ವಾಟ್ಸ್ಆಪ್ ಅಲ್ಲಿ ಹಾಕ್ಬೇಕು ಅದನ್ನ ನಿಮ್ಗೆ ಗೊತ್ತಿದೆ ಎಲ್ರಿಗೂ ಗೊತ್ತಾಯಿದೆ ಅದೇ ಪ್ರಕಾರವಾಗಿ ಯಾರಿಗೆ ಬರೆಯಕ್ ಆಗಲ್ಲ ಸೊ ಬರೆಯಕ್ಕೆ ಆಗದೆ ಇರೋರು ಮತ್ತೆ ಬರೆಯಕ್ಕೆ ಆಗದಿರುವಂತ ಸಂದರ್ಭದಲ್ಲಿ ಇದ್ದವರು ಮಾತ್ರ ಕೊನೆಗೆ ಅವ್ರಿಗೆ ಮಾತ್ರ ಏನಾಗುತ್ತೆ ಡೈರೆಕ್ಟ್ ಕ್ವಶನ್ಸ್ ನ ಆನ್ಸರ್ ಅಲ್ಲಿ ನೀವು ಬಾಯಿ ಮಾತಲ್ಲಿ ಹೇಳಕ್ಕೆ ಅವಕಾಶ ಸಿಗುತ್ತೆ ಮಿಕ್ಕಿರೋಲ್ಲ ದಯವಿಟ್ಟು ಬರಿಬೇಕಾಗುತ್ತೆ ಓಕೆನಾ ಸೇನಿವೆ ನಮ್ಮ ಸ್ಟಾರ್ಟ್ ಮಾಡ್ತೀವಿ ವಾಯ್ಸ್ ಕ್ಲಿಯರ್ ಇದೆಯಾ ರಿಚರ್ಡ್ ಬ್ರದರ್ ನಾನು ಇರ್ಕ್ರ ಬ್ರದರ್ ಕಾರ್ತಿಕ್ ಇರ್ಕೀಂಗ್ಲಾ ஆ பிரதர் இருக்கறேன் உங்களை மறந்தே போயிட்டு இருந்தேன் சரி ஓகே இல்ல நான் உங்களுக்கு கிட் பண்றோம் மேடம் அதுக்கு தான் ஞாபகம் பண்ணா பிரதர் थैंक यू थैंक यू थैंक यू சோ ஓகே ஸ்டார்ட் பண்ணலாம் ஷூர் மேடமா சோ இல்ல இந்த ஒரு பேசின குவிஸ்ல நீங்க ஏ பி சி டி அந்த நான்கு ஆப்ஷன் இருக்கு ஏ பி சி டி மட்டும் எழுத சாக்கு ஆப்ஷன் யாவதாவது ஒன்று எழுத சாக்கு ஜொதே இன்னொரு விஷயம் என்ன அந்த நோட்பக்கறே நீங்க ஏ பி னு இருப்போது ஆன்சர் பி சி னு இருப்போது இல்ல ஏ மட்டும் இருப்போது ಯಾವ್ದು ಬೇಕಾದ್ರೆ ಇರ್ಬೋದು ಸೊ ಆನ್ಸರ್ ಯಾವ್ದು ಇರುತ್ತೋ ಅದನ್ನ ಬರೀಬೇಕಾಗುತ್ತೆ ಅದನ್ನ ಮನಸ್ಸಲ್ಲಿಟ್ಕೊಳ್ಳಿ ಎ ಮಾತ್ರ ಒಂದೇ ಆನ್ಸರ್ ಹೇಳ ಮೇ ಬಿ ಎರಡು ಆನ್ಸರ್ ಇರ್ಬೋದು ಇಲ್ಲ ಮೂರು ಇರ್ಬೋದು ಸಾ ರೀತಿ ಇದ್ದಾಗ ಸೊ ಅದನ್ನ ಥಿಂಕ್ ಮಾಡಿ ಬರೀರಿ ಓಕೆನಾ ಸೊ ಓಕೆ ಸೊ ನಿಮ್ಮ ಪ್ರಶ್ನೆ ಶುರುವಾಗ್ತಾ ಇದೆ ಪ್ರಶ್ನೆ ಒನ್ ಕ್ವಿಜ್ ನಂಬರ್ ಒನ್ ಕ್ವಶನ್ ನಂಬರ್ ಒನ್ ಏಳು ದಿನದ ಹಬ್ಬ ಏಳು ದಿನದ ಹಬ್ಬ ಅಂತ ಕರಿತಾ ಇದೀವಿ ಆ ಹಬ್ಬ ಯಾವ್ದ ಒಂದು ಹೆಸರಿನ ಅಲ್ಲಿ ಬಂದಿದೆ ಓಕೆ ಅಂತ ಇಲ್ಲಿ ನಾನು ಇದು ತಮಿಳಲ್ಲಿ ಮಾಡಿಲ್ಲ ಓಕೆ ಇದು ಮೊದಲನೇದಾಗಿ ನೋಡ್ಬೇಕಾದ್ರೆ ಅದು ಪರ್ಣಶಾಲಾ ಜಾತ್ರೆ ಎರಡನೇದಲ್ಲಿ ನೋಡ್ಬೇಕಾದ್ರೆ ಪಂಚಶತಮ ಹಬ್ಬ ಸಿ ಹುಳಿ ಇಲ್ಲದ ಹಬ್ಬ ಡಿ ಪ್ರಥಮ ಫಲದ ಹಬ್ಬ ಸೊ ಈ ಒಂದು ಎ ಬಿ ಸಿ ಡಿಯಲ್ಲಿ ಯಾವುದು ಅಂತ ನೀವು ಹೇಳ್ಬೇಕಾಗುತ್ತೆ ಓಕೆನಾ ಕಾರ್ತಿಕ್ ಬ್ರದರ್ ಇದು ಏಳು ನಾಲ್ಡಿ ಅಂತ ಪಂಡಿಗೆ ಅದೊಂದು ಕೂಡಾರ ಪಂಡಿಗೆಯ ಇಲ್ಲ ಬೆಂದುಗೊಸ್ತು ನಾಳ புளிப்பில்லாத அப்பமா நான் சொல்ற ஆர்டர் நீங்க ஏபிசிடி எழுதிங்க அவ்வளவுதான் இல்ல முதற்பலனுடைய பண்டிகையா ஆ பிரதர் இது பஞ்ச இது சாரி இப்ப நாலு இருக்குது அது தமிழ்ல எதுன்னு தான் தெரியல தமிழ்ல வந்து ஏ வந்து கூடார பண்டிகை பி வந்து ஓகே பி வந்து பெந்தகோஸ்து நாள் சி வந்து புளிப்பில்லாத அப்பம் டி வந்து முதற்பலன் பண்டிகை ஆ பிரதர் ஓகே பிரதர் ஓகே ரைட் யுவர் டைம் ஸ்டார்ட் நோ ಟೈಮ್ ಬರ್ತಾ ಇಲ್ಲ ಓಕೆ ಬಂತು ಓ ಇದೇನು ಸ್ವಲ್ಪ ಇಲ್ಲಿ ನೋಡೋಣ 15 ಇಂದ ಸ್ಟಾರ್ಟ್ ಆಗಿದೆ 15 ಸೆಕೆಂಡ್ ಎಕ್ಸ್ಟ್ರಾ ಕೊಡ್ತೀನಿ ಓಕೆ ಗುಡ್ ಟೈಮ್ ಎಂಡ್ ನೋ ಕ್ವೆಶ್ಚನ್ ನಂಬರ್ ಟೂ ಅಶೇರ ಎಂಬುದು ತಮಿಳ ಉಂಗ್ಳಿಗೆ ಆಸೇರ್ ಅಪ್ಪಡಿನ್ ವರಲಾ ನಿಧಿ ನಾನು ಮನಿಚ್ಕೋ ಇಂದ ವಾಟಿ ಕೊಂಜ ಕ್ರಿಟಿಕಲ್ ಉಂಗ್ಳಿಗೆ ಕಾರ್ತಿಕ್ ಬ್ರದರ್ ಮನಿಚ್ಕೋ ಓಕೆ ನೆಕ್ಸ್ಟ್ ಟೈಮ್ ಕೊಂಜ ತಮಿಳ್ ಸೇತ್ ಕೊಡುಂಗ್ ಬ್ರದರ್ ಆ ಕಂದೀಪಾ ಬ್ರದರ್ ನಾನು ಉಂಗ್ಳಿಗೆ ಕನ್ಸಿಡರ್ ಮಾಡ್ರೆ ನೆಕ್ಸ್ಟ್ ಟೈಮ್ ತಮಿಳ್ ಕೂಡ ಕೊಡ್ರೆ ಟ್ರಾನ್ಸ್ಲೇಷನ್ ಓಕೆ ಸಾರಿ ನಾನು ಮುಂಜಲಂಗ ನಿಮಗೆ ಹೇಳ್ರೆ ಆಸೇರ್ ಎಂಬುದು ಅಂದ್ರೆ ಅಶೇರ ಎಂಬುದು ಏನು ಅಂತ ಹೇಳ್ಬೇಕು ಓಕೆ ಅದು ಒಂದು ಪಟ್ಟಣನ ಅದು ಊರ ಅದು ವಿಗ್ರಹನ ಅಲ್ಲ ಒಬ್ಬ ಯಾಜಕನ ಹೆಸರು ಆಸೇರ್ ಎಂಬುದು ಒಂದು ಊರಿನ ಪೇರ ಒಂದು ನಗರತಿನ ಪೇರ ಅಲ್ಲದ ಒಂದು ವಿಗ್ರಹತಿನ ಪೇರ ಇಲ್ಲ ಒಂದು ಆಸರಿನ ಪೇರ ತಮಿಳು ಕೂಡ ಆಸೇರೇನ ವರ್ತಾ ತಮಿಳು ಕೂಡ ಆಮಾ ಆಸೇರ್ನ ವರ್ತಾ ಅಂದ್ರೆ ಆಸೇರ ಎಂಬುದು ಹಾ ಆಮಾ நீ படிச்சிருக்கீங்களா இன்னைக்கு படிச்சிருக்கீங்களா அது அஞ்சு அதிகாரம் ஓகே பட் டைம் ஸ்டார்ட் நோ
தமிழ் பைபிள் பண்ணி கொடு தமிழ் பைபிள் என் ஃபைவ் ओके सो टाइम ओवर क्वेश्चन नंबर थ्री वर्ष के मूरु वार्ति देवर सन्निधियल्लि अंद्रे वर्ष के मूरु वार्ति देवर सन्निधियल्लि इवरु सेरबेकु अंत इदरे अवरु यार अंत नोडबेकु मोदलेदो हेंगसरु अंद्रे इवरु मात्र हेंगसरु मात्र इल्ल पुरुषरु मात्र मक्कळु मात्र इज्रायेलियरु मात्र अंद्रे वर्डतिल मूंद्रु दडवे इवर्गल मट्टुमे देवरुडैय समूहत्तिल वरणुम एर्कनवे इंद केल्वि केट्टुकपट्टिरुक्कु சிஏ பெண்கள் மட்டுமே பி ஆண்கள் மட்டுமே சி குழந்தைகள் மட்டுமே டி இஸ்ரேலர் மட்டுமே டைம் ஸ்டார்ட் நோ ஃபைவ் செகண்ட் எக்ஸ்ட்ரா ஆகிதே எக்ஸ்ட்ரா கொடுத்தேன் ஃபைவ் Three, two, one. Question number four. Surya Chandra Nakshatralanu Poojisidavaru. Okay, Poojisidavaru antide. Poojisidavaru. Nan kela illadanna matra ne velta. Surya Chandra Nakshatralanu Poojisidavaru ond law itu. Idanna avarige maadbeku. Aa riti maadidavarna kuladinda tagedu haakbeku. Kattiyinda tivibeku. Andre kattiyinda saagisbeku. Sri kallininda kollabeku. டி இது யாவது இல்ல அதாவது வானசேனைகளை யார் ஆராதனை செய்கிறார்களோ அவர்களை அந்த ஒரு குலத்திலிருந்து அந்த ஜனத்திலிருந்து அவங்களை எடுத்து போடணும் இல்ல கத்தியால குற்றம் குற்றம் புரிஞ்சா இதுல வந்துட்டு எது ஏபிசிடியா ஏ இல்ல பி இல்ல சீன் போட கூட போதும் ஏதாச்சும் ஓகேனா அர்த்தவாயிருத்த ஏபிசிடியா வந்து சீன் மாட்ட சமய ஈக சுருவாக்தா இத ஓகே சோ 10 செகண்ட் எக்ஸ்ட்ரா ஆகிதே 20 செகண்ட் எக்ஸ்ட்ரா கொடுத்துறேன் Okay, the time is over. Question number five. Arasunu kudreinu taralu. Arasunu kudreinu taralu. Aigupteke yaranu kalisa baradu. Arasunu kudreinu taralu. Aigupteke yaranu kalisa baradu. So, okay na? So, adu A, anya janaranu. B, prajagalannu. C, sainyavannu. D, modaladu matra seri. Okay. అన్ని జనులను ప్రజలను సైన్యవన్న మొదలెడు మాత్ర సరి యు టైం స్టార్ట్ నౌ కత్తి బ్రదర్ నా మీకు సోల్రేంగ ఆ అద రాజా వండి కుదిరేగల అనిచినా ఓకే ఎగిప్తుకి యారే అనుపకూడదు అన్ని జనంగలయా తన్ జనంగలయా పడే అనుపకూడదా ఇల్ల మొదల్ రెండు మొత్తం సరి అబింగది డి ఇరుకు సో ఇదిలో ఏది నేను చూస్ పనా Okay, brother. Thank you. Okay, right. Your time over. Dharma Shastra Granta Yara Vashadalli De. Dharma Shastra Granta Yara Vashadalli De. Devudi Nyaya Pramanam. Adi yaridam irukkirathu abingirathu. Adha neenga theliva solla pona. Adha na ungalukku solren. Dharma Shastra Granta Yara Vashadalli De. Yehuda hatra idiya. அரசர் அரசர் இதையா லேவி ஹத்திர இதையா பிரவாதி ஹத்திர இதையா ஓகே யஹூதா ஹத்திர இதையா அரசர் ஹத்திர இதையா லேவி ஹத்திர இதையா பிரவாதி ஹத்திர இதையா சோ யுவர் டைம் ஸ்டார்ட் நவ உங்களுக்கு நான் சொல்றேன் இருங்க ஒரே நிமிஷம் ஆ பிரதர் எனக்கு புரிஞ்சிச்சு பிரதர் விடு புரிஞ்சீங்களா ஓகே நியாயப்பிரமாண புத்தகம் யாருடைய கரத்துல இருந்தது அப்படிங்கறத நீங்க வந்து சொல்லணும் லேவியரிடம் யூதா கிட்ட இருந்துச்சா ராஜா கிட்ட இருந்ததா லேவி கிட்ட இருந்துச்சா தீர்க்கதரிசி கிட்ட இருந்துச்சு டைம் ஓவர் நெக்ஸ்ட் க்வெஸ்சன் நம்பர் 7 அநேக ஸ்திரீயரன்னு மதுவே மாடிக்கொள்ளபாரது
ಯಾರು ಅನ್ನೋದು ಮಾತ್ರ ಹೇಳಬೇಕು ಓಕೆ ತುಂಬಾ ಈಸಿ ಕ್ವೆಶ್ಚನ್ಸ್ ಇದೆ ಎ ಪ್ರವಾದಿ ಬಿ ಅರಸ ಸಿ ಯಾಜಕ ಡಿ ಮೂರು ಸರಿ ಎ ಪ್ರವಾದಿ ಬಿ ಅರಸ ಸಿ ಯಾಜಕ ಡಿ ಮೂರು ಸರಿ அநேக பெண்களை திருமணம் செய்து கொள்ள கூடாதுன்றது யாருக்கு சொன்னார் ஏ தீர்க்கதர்சி பி ராஜா சி ஆசிரியர் டி மூணுமே சரி இதுல எது ஓகே சோ டைம் ஸ்டார்ட் நவ எக்ஸ்ட்ரா கொட்டிதினே ப்ரஷ்ன் நம்பர் எயிட் பசுவின யஜ்ஞதல்லி அநேக ஸ்திரீயர்கள் மதுவை மாடிக்கொள்ளபாரது யாரும் பிரவாதினா அரசனா யாஜகனா இல்ல மூணு ஜனனும் சரி மூணு சரி அந்தியா யாரு ஓகே பிரதர் ரைட் சோ க்வெஸ்சன் நம்பர் 8 பசுவின யஜ்ஞத்திலே யாஜகரிகே ಅಂದ್ರೆ யாஜகரிகே ಈಗ நான் ಹೇಳೋದು ಮಾತ್ರ ಹೇಳಿ ಇದು ಏನು ಕೊಡಬೇಕು பசுவின ಯಜ್ಞ ಮಾಡಿದಾಗ யாஜகரிகே ಏನು ಕೊಡಬೇಕು ಅಂತ ಪ್ರಶ್ನೆ ಇರಕೋ ಅದನ್ನ ಮಾತ್ರ ಹೇಳಬೇಕು ಮುಂದೋಡೆಯನ್ನು ಕೊಡಬೇಕಾ ಎರಡು ದವಡೆಯನ್ನು ಕೊಡಬೇಕಾ ತಲೆಯನ್ನು ಕೊಡಬೇಕಾ ಕೊಬ್ಬನ್ನ ಕೊಡಬೇಕು ನಾನು ನಿಮಗೆ ಹೇಳ್ರೆ ಇರಂಗ ಓಕೆ ಪಶುವಿನ ಯಜ್ಞದಲ್ಲಿ ಯಾಜಕರಿಗೆ ಮುಂದೋಡೆಯನ್ನು ಕೊಡಬೇಕಾ ಎರಡು ದವಡೆಯನ್ನು ಕೊಡಬೇಕಾ ತಲೆಯನ್ನು ಕೊಡಬೇಕಾ ಕೊಬ್ಬನ್ನು ಕೊಡಬೇಕಾ ಓಕೆ ಟೈಮ್ ಸ್ಟಾರ್ಟ್ ನೋ ಹೇಳಿ ರೇಷ್ಮಾ ಹೇಳಿ ಸಿಸ್ಟರ್ ತಂಗಿ ಹೇಳಿ ತಲೆ ಕೊಬ್ಬು ಅಯ್ಯೋ ನಮ್ದ್ರ ಕೋಷ್ಟ ಅಂತ ಐತಲ್ಲ ಇದೇನು ಏನೋ ಇಡ್ಲಿ ಅಲ್ಲಿ ಏನಿದೆ ಅದನ್ನ ಬರೀರಿ ಬ್ರದರ್ ತಮಿಳ್ ಸೊಲ್ಲ ಸೊಲ್ರೆ 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 ಅವ್ರೇನ್ ಓಕೆ ಇರಂಗ ಸೊ ಇದು ನಾಗೆ ಬರೀತಾರೆ ತಮಿಳ್ ಏನ ನಾ ಆಸ್ರಿಯನ್ಕ್ಕೆ ಬಲಿಯಿಡಂ ಬೋದು ಎದೈ ಕೊಡುಕ ವೇಣು ಏ ಮುಂದೊಡೆಯ ತಾಡೆಗಳೆಯ ತಲೆಯ ಕೊಳುಪಯ ಏ ಮುಂದೊಡೆಯ ತಾಡೆ ಎರಡಾವದು ತಾಡೆಯ சி தலைய டி கொழுப்பைய ஆசிரியனுக்கு பலி செலுத்தும் போது எதை கொடுக்கணும் அப்படிங்க ஓகே எக்ஸ்ட்ரா டைம் சிக்து நிமிங்க பட் டைம் ஓவர் இவரு யெகோவனிகே அசஹியரு இவரு யெகோவனிகே அசஹியரு அவர் யார் இவர் இவர்கள் தேவனுக்கு அருவறுப்பானவர்கள் அவர்கள் யார் அப்படிங்கறத நீங்க சொன்னோம் ஏ சகுன ஹெல்வோரோ பி மாட்டகாரரோ சி தந்திரகாரரோ டி கணி ஹெல்வோர் ஓகே இவர்கள் தேவனுக்கு அருவறுப்பானவர்கள் ஏ குறி சொல்லுகிறவர்கள் பி அஞ்சனம் பார்க்கிறவர்கள் சி சூனியக்காரர் டி மந்திரவாதி ஓகேங்களா கத்திபுரம் புரிஞ்சிருக்கோம் உங்களுக்கு ஓகே Your time start now. Punjishi, brother. Ten seconds more. Okay, sorry. So next question. Question number 10. Ashraya Patana ke hogu vante. Ashraya Patana itto anta gotto. Allo hogu vante ond kelsa madbeku anta helidru. Adu enanta. Andre Adikala Patana irukum anda Adikala Patana ku hogu mudiyaga. Oru vela seiyanum seli devan enna pannidaru oru kattale kodutaru. Adu enna kattale abingida neenga inga solla poringa. Okay. See a Dariyanu seri padisabeku. ಬಿ ಪಟ್ಟಣವನ್ನು ಕಾಯಬೇಕು ಸಿ ಸೈನ್ಯವನ್ನು ಬಿಡಬೇಕು ಅಲ್ಲಿ ಸೈನ್ಯವನ್ನ ಇಟ್ಟು ಕಾಯಬೇಕು ಅಂತ ಇವು ಯಾವುದೂ ಇಲ್ಲ
சோ ஏ என்ன அப்படினா வலியை ஆயத்தப்படுத்துவேன் அந்த பட்டணத்துக்கு ஒரு வலியை ஆயத்தப்படுத்தணும் பி அந்த பட்டணத்தை காவல் காக்கணும் சி அந்த பட்டணத்துல படையை அனுப்பி போர் வீரர்களை அனுப்பி அங்கே போர் வீரர்களை அனுப்பி வைக்கணும் டி இந்த மூன்றும் இல்லை your time start now okay a time over next 11th question ಕೆಲವೊಂದು ಕ್ವೆಶ್ಚನ್ ಯಾವ ದೋಷ ಇಲ್ಲವೇ ಅಪರಾಧ ವಿಷಯದಲ್ಲಿ ಯಾವ ದೋಷ ಇಲ್ಲವೇ ಅಪರಾಧ ವಿಷಯದಲ್ಲಿ ಒಂದು ಸಾಕ್ಷಿ ಇರಬೇಕು ಅಂದ್ರೆ ಇದು ದೋಷನ ಇಲ್ಲ ಅಂತ ಪ್ರೂವ್ ಮಾಡಕ್ಕೆ ಒಂದೇ ಒಂದು ಸಾಕ್ಷಿ ಇರಬೇಕು ಎ ಬಿ ಇಲ್ಲ ಎರಡು ಸಾಕ್ಷಿ ಬೇಕು ಸಿ ಇಲ್ಲ ಎರಡು ಇಲ್ಲವೇ ಮೂರು ಸಾಕ್ಷಿ ಬೇಕು ಡಿ ಎಲ್ಲವೂ ಸರಿ ಅರ್ಥ ಆಗಿರಬೇಕು ಸೋ ಏದಾವದು ಕುಟ್ರಂ ಇಲ್ಲ ಏದಾವದು ತವರು ಸೇದವರಿಗೆ ಒಂದು ಸಾಕ್ಷಿ ಇರಂದಾ ಪೋದಂತೆ ಎ ಹೇಳಿಟ್ ಇರುತ್ತೆ ಎರಡು ಸಾಕ್ಷಿ ವೇನನು ಬಿ ಹೇಳಿಟ್ ಇರುತ್ತೆ ரெண்டும் இல்ல ரெண்டுக்கு மேல மூணு இருக்கணும்னு சொல்லி சி சொல்லிட்டு இருக்கு டி மூணுமே சரின்னு சொல்லிட்டு இருக்கு சோ அர்த்தம் ஆகிருக்கு நமக்கு ஒன்று சாட்சி இருக்கு ஏ பி இரண்டு சாட்சி இருக்கு சி இரண்டு இல்லவே மூணு சாட்சி இருக்கு டி எல்லவும் சரி ಅಂತ யாவது அந்த டிசைன் சோ டைம் ஸ்டார்ட் நோ time over okay question number 12 yuddhadalli dhairya gundidare yuddhadalli dhairya gundidare so aa vyaktina yen madbeku anta kelta idare illi dhairya eno hoyta avrige bhaya agibuttu yuddhadalli nodi anta vyaktige yen madbeku anta okay yuddhathile bhaya padidaravanu so yuddham seiyapomodu bhaya padravanu enna ponnu ketirukanga so a sai's back ಹಾಗೇನಾದ್ರೆ ಧೈರ್ಯ ಹೋಯ್ತು ಅಂದ್ರೆ ಅಲ್ಲೇ ಅವನ ಸಾಯಿಸಬೇಕು ಬಿ ಅವನ ಮನೆ ಕಳಿಸಬೇಕು ಸಿ ಎರಡು ಸರಿ ಡಿ ಎರಡು ತಪ್ಪು ಓಕೆ ಎ ಅವನ ಸಾಯಿಸಬೇಕು ಬಿ ಮನೆಗೆ ಹೋಗಬೇಕು ಸಿ ಎರಡು ಸರಿ ಡಿ ಎರಡು ತಪ್ಪು ಯಾವುದು ಅವನ ಕೊಲ್ಲ ವೇಂಡಂ ಎ ಬಿ ಅವನ ವೀಟಕ್ಕೆ ಅನುಪ ವೇಂಡಂ ಸಿ ರೆಂಡುಮೇ ಸರಿದಾನ್ ಹೇಳಿಟ್ ಇರ್ಕೆ ಡಿ ರೆಂಡುಮೇ ತಪ್ಪು ಹೇಳಿಟ್ ಇರ್ಕೆ ಏದಂಗಿರೋದು ಉಂಗ ಬದಿ ಓಕೆ ಸೋ ಟೈಮ್ ಸ್ಟಾರ್ಟ್ ನೌ six five four three two one so question number 13 ನಿಮಗೆ ಇಷ್ಟವಾದ ಒಂದು ವಾಕ್ಯ ಘಟನೆ ಮತ್ತು ಪಾಠ so 13th ಕೇಳಿ ಉಂಗಳಿಗೆ ಇಂದ ಅಂಚಿ ಅಧಿಕಾರತಲ್ಲಿ ಉಂಗಳಿಗೆ ಪಿಡಿಚ ವಿಷಯ ಏನ ಇಲ್ಲ ಪಿಡಿಚ ವಸನ ಏನ ಇಲ್ಲ ಪಿಡಿಚ ಒಂದು ಇನ್ಸಿಡೆಂಟ್ ಏನ ಅದಲ್ಲಿ ಉಂಗಳಿಗೆ ಏನ ಪಾಠ ಓಕೆ ಇಲ್ಲಿ ಏನಂದ್ರೆ ತುಂಬಾ ಸಿಂಪಲ್ ಆಗಿ ಬರಿಬೇಕು ಯಾವ್ದಾದ್ರು ಇಲ್ಲಿ ನೋಡಿ ಈಗ ಇಲ್ಲಿ ಪ್ರೀತಿನ ಕಲ್ತಿದೀನಿ ಇಲ್ಲಿ ನೀತಿನ ಕಲ್ತಿದೀನಿ ಇಲ್ಲಿ ದೇವರ ಒಂದು ನ್ಯಾಯವನ್ನ ಕಲ್ತಿದೀನಿ ದೇವರ ದಯೆ ಏನಿದೆಯೋ ಆ ವಿಷಯ ಅದು ಒಂದು ಒಂದು ವರ್ಡ್ ಅದಕ್ಕೆ ನಾನು ತುಂಬಾ ಎಕ್ಸ್ಪ್ಲನೇಷನ್ ಬೇಡ ಅಂತ ಹೇಳ್ತೇನೆ ಬಟ್ ಆದ್ರೆ ವಾಕ್ಯ ಬರ್ಬಿಟ್ಟು ಅಲ್ಲಿ ನಿಲ್ಸೋಕೋಗ್ಬಿಟ್ರೆ ನೋಡಿ ಈ ವಿಷಯ ನನಗೆ ತುಂಬಾ ಟಚ್ ಆಯ್ತು ಯಾಕಂದ್ರೆ ದೇವರು ಇಷ್ಟೊಂದು ವಿಷಯ ಹೇಳ್ತಾ ಇದ್ರ ಈ ರೀತಿ ಮಾಡಿದ್ರ ಓ ಈ ಉದ್ದೇಶಕ್ಕೋಸ್ಕರ ಮಾಡಿದ್ರ ಅನ್ಸುತ್ತೆ ನಾವು ಈ ಅಂದ್ರೆ ಯಾವ್ದಾದ್ರು ವಿಷಯ ಈ ರೀತಿ ಅಷ್ಟೇ ತುಂಬಾ ದೊಡ್ಡದು ಅಂತಲ್ಲ ತುಂಬಾ ಶಾರ್ಟ್ ಅಂತಲ್ಲ ನೀವು ಬರಿಬೋದು ಒಂದು ಟೂ ಲೈನ್ಸ್ ಅಲ್ಲಿ ಅದನ್ನ ನಿಮಗೆ ಇಷ್ಟವಾದ ವಾಕ್ಯ ಇರ್ಬೋದು ಒಂದ್ ವೇಳೆ ಇದನ್ನ ಇದಕ್ಕೆ ಮುಂಚೆ ಕೆಲವರಂತ ವಾಕ್ಯ ಈ ಮನಸ್ಸಲ್ಲಿ ಇತ್ತು ಅನ್ಸ್ಕೊಬಹುದು ಯಾವ್ದಾದ್ರು ಆ ರೀತಿ ದಯವಿಟ್ಟು ತುಂಬಾ ಜನ ಅದನ್ನ ಕೆಲವ್ರು ಬರೀತಾರೆ ಕೆಲವ್ರು ಅದನ್ನ ಬರಿತಾ ಹೋಗ್ತಾರೆ ಇದು ತುಂಬಾ ನಿಮ್ಗೆ ಒನ್ ನಿಮ್ ಅದನ್ನ ಏನಾದ್ರೂ ಬರ್ತಾರೆ ನಿಮ್ಗೆ ಒನ್ ಮಾರ್ಕ್ ಸಿಕ್ಕಿರುತ್ತೆ ಸೊ ಅದನ್ನ ಮಿಸ್ ಮಾಡಕ್ ಹೋಗ್ಬರ್ರಿ ಓಕೆನಾ ಸೊ ಇಲ್ಲಿ ನಿಮ್ಗೆ ಇದಾಯ್ತು ನಿಮ್ಮ ಉತ್ತರವನ್ನ ಕಳಿಸಿ ದಯವಿಟ್ಟು ನಿಮ್ಮ ಉತ್ತರದಲ್ಲಿ ಎಲ್ಲ ಉತ್ತರದಲ್ಲಿ ನಿಮ್ಮ ಹೆಸರನ್ನ ಬರೀರಿ ಯಾಕೆ ಅಂದ್ರೆ ಇಲ್ಲಿ ಬೇರೆಯವ್ರು ಬರ್ದಿರ್ತಾರೆ ಅವರು ಪೇಪರು ಈಗ ರೇಷ್ಮೆ ಕೆಲವೊಂದು ಟೈಮಲ್ಲಿ ಎಲ್ಲ ಪೇಪರ್ ಬರ್ದಿರ್ತಾರೆ ಸೊ ಅಲ್ಲಿ ಆ ರೀತಿ ಆದಾಗ ಎಲ್ಲರೂ ಮಾಡಲ್ಲ ಪಾಪ ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ ಎಲ್ಲೂ ಕನ್ಫ್ಯೂಷನ್ ಆಗ್ಬಾರ್ದು ಎಲ್ಲ ಪೇಪರ್ ಅಲ್ಲಿ ನಿಮ್ಮ ಹೆಸರನ್ನ ಮೇಲೆ ಬರ್ತೀರಿ ಅಲ್ವಾ ಸೊ ಎರಡನೇದಾಗಿ ಫೋಟೋನ ಕ್ಲಿಯರ್ ಆಗಿ ತಗೊಳ್ಬೇಡಿ ಬ್ಲರ್ ಆಗಿರೋದು ಬೇಡ
ಟೈಮ್ ತಗೊಳ್ಳಿ ಕ್ಲಿಯರ್ ತಗೊಂಡು ಕ್ಲಿಯರ್ ತಗೊಂಡು ಕ್ಲಿಯರ್ ಆಗಕ್ಕೆ ಕೆಲವರಿಗೆ ನಾನು ಮತ್ತೆ ಫೋನ್ ಮಾಡಿ ಕೇಳಬೇಕು ಇದು ಯಾರಿಗೆ ಈ ತರ ಬಂದಿದೆ ಆ ರೀತಿ ಮಾಡಕ ಹೋಗ್ಬರ್ರಿ ಕ್ಲಿಯರ್ ಆಗಿ ತಗೊಂಡು ಕ್ಲಿಯರ್ ಆಗಿ ಹಾಕೊಳ್ಳಿ ಓಕೆನಾ ಇಷ್ಟೇ ಮಾಡಿ ಈಗ ನಿಮ್ಮ ಉತ್ತರವನ್ನ ಏನು ಮಾಡಬೇಕಂದ್ರೆ ನಮ್ಮ ವಾಟ್ಸ್ಆಪ್ ಮಾಡಬೇಕಾಗುತ್ತೆ ನಮ್ಮ ಗ್ರೂಪ್ ಅಲ್ಲಿ ಅದಾದ ನಂತರ ಕೆಲವು ಚಿರಗಳಲ್ಲಿ ಎನಿ ಕ್ಲಾರಿಫಿಕೇಶನ್ ಎನಿ ಕ್ವೆಶ್ಚನ್ಸ್ ಡೌಟ್ಸ್ ಬ್ರದರ್ 10th ಅಂತ ಒಂದ ಸಲ ರಿಪೀಟ್ ಮಾಡಿ ಬ್ರದರ್ ಓಕೆ ಸೋ ರಿಪೀಟ್ ಮಾಡ್ಬಿಡ್ತೀನಿ 10th ಒನ್ ಆಶ್ರಯ ಪಟ್ಟಣಕ್ಕೆ ಹೋಗುವಂತೆ ಆಶ್ರಯ ಪಟ್ಟಣ ಕಟ್ಟಿದಾರೆ ಅಂತ ಗೊತ್ತು ಪಟ್ಟಣ ಇದೆ ಅಂತ ಲಾಸ್ಟ್ ಟೈಮ್ ಸಲ ಕೆಲವೊಂದು ಕ್ವಿಜ್ ಅಲ್ಲಿ ನೋಡಿದ್ವಿ ಸೊ ಅದೇ ರೀತಿಯಾಗಿ ಆಶ್ರಯ ಪಟ್ಟಣಕ್ಕೆ ಹೋಗುವಂತೆ ಈ ಕೆಲಸ ಮಾಡ್ಬೇಕಂತ ದೇವರಂತಾರೆ ಒಂದು ದಾರಿಯನ್ನು ಸರಿಪಡಿಸಬೇಕು ಬಿ ಎ ದಾರಿಯನ್ನು ಸರಿಪಡಿಸಬೇಕು ಬಿ ಪಟ್ಟಣವನ್ನು ಕಾಯಬೇಕು ಸಿ ಪಟ್ಟಣಕ್ಕೆ ಪಟ್ಟಣದಲ್ಲಿ ಸೈನ್ಯ ಬಿಡಬೇಕು ಡಿ ಈ ಇವು ಯಾವುದೂ ಇಲ್ಲ ಡಿ ಹೇಳ್ತಾ ಇದೆ ಇಲ್ಲ ಮೇಲಿರೋ ಮೂರು ತಪ್ಪು ಅಂತ ಹೇಳ್ತಾ ಇದೆ ನಿಮ್ಗೂ ಹಾಗೆ ಡಿ ನ ಸರಿ ಅನ್ಸಿದ್ರೆ ಓ ಮೇಲಿರೋದೆಲ್ಲ ಇಲ್ಲಪ್ಪ ಅಂದಾಗ ಡಿ ಅಂತ ಬರೀರಿ ಇಲ್ಲ ಈ ಮೂರಲ್ಲಿ ಯಾವ್ದಿದೆ ಅದ್ ಮಾತ್ರ ಬರೀರಿ ಇಲ್ಲ ಎರಡಿದ್ರೂ ಎರಡು ಬರೀರಿ ಹೇಗ್ ಅನ್ಸುತ್ತೆ ಅದು ಕರೆಕ್ಟ್ ಅನ್ನೋದು ಓಕೆ ಸೊ ಅರ್ಥವಾಯ್ತಾ ಬೇರೆ ಎನಿ ಕ್ಲಾರಿಫಿಕೇಶನ್ ಯಾರಿಗಾದ್ರು ಎನಿ ಡೌಟ್ಸ್ ಎನಿ ಕ್ವಶನ್ಸ್ ರಿಪೀಟ್ ಕ್ವಶನ್ಸ್ ಓಕೆ ಫಿನಿಶ್ ಮಾಡೋಣವಾ ರೈಟ್ ಯುವರ್ ಟೈಮ್ ಎನ್ ನೋ ಫಾರ್ ಆನ್ಸರ್ ಏನಾಯ್ತು ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೆಲ್ಲ ಆನ್ಸರ್ ಬೇಡಿ ಒಂದು 30 ಸೆಕೆಂಡ್ಸ್ ನಿಮಗೆ ಸಮಯ ಇರುತ್ತೆ ನಾನು ಹೇಳ್ತಾ ಬ್ರದರ್ ಆನಂದ್ ಬ್ರದರ್ ಯಾರು ನಿಮ್ಗೆ ಉತ್ತರ ಕೇಳ್ತೀನಿ ಸೊ ಈಗ ಉತ್ತರವನ್ನ ಕೊಡುವಂತವ್ರು ಯಾರು ಎಲ್ಲಪ್ಪ ಬ್ರದರ್ ಆ ಬ್ರದರ್ ಸೊ ಹಾಜರಿ ಇದ್ದೀರಾ ಪ್ರೆಸೆನ್ಸ್ ಇದ್ದೀರಾ ರೆಡಿ ಇದ್ದೀರಾ ವೆರಿ ಗುಡ್ ತಕಡ ಪೆಟ್ಟಕತಾ ನಮ್ಮ ಎಲ್ಲಪ್ಪ ಬ್ರದರ್ ಯಾವಾಗ್ಲೂ ತುಂಬಾ ಉತ್ಸಾಹ ಮತ್ತೆ ಆನಂದ್ ಬ್ರದರ್ ಬೇರೆ ಯಾರಿದ್ದೀರಾ ನಾನಿದ್ದೀನಿ ವಿದ್ಯಾ ಸಿಸ್ಟರ್ ಇದ್ದೀರಾ ಬೇರೆ ಸರಿ ಇದ್ರಾ ಸರಿ ಹಂಗಾದ್ರೆ ಎಲ್ಲ ಕಲ್ಸಿದ್ರ ಕಳಿಸಿದ್ರ ಕಳಿಸ್ತಾ ಇದೀರಾ ಕ್ವಿಜ್ ಅಲ್ಲಿ ಇದ್ರಲ್ಲಿ ವಾಟ್ಸಪ್ಗೆ ರಾಜನ್ ಅವ್ರು ಕೆಲ್ಸ ಆಯ್ತು ಅಂದಾಗ ನಾನು ಕ್ವಶನ್ ಸ್ಟಾರ್ಟ್ ಮಾಡ್ತೀನಿ ಓಕೆ ವೀನಸ್ ಸಿಸ್ಟರ್ ಇದ್ರಾ ಮತ್ತೆ ಯಾರಿದ್ರಾ ಬ್ರದರ್ ಆನಂದ್ ಬ್ರದರ್ ವಿದ್ಯಾ ಸಿಸ್ಟರ್ ನಾನು ಇದ್ದೀನಿ ವೀನಾ ಸಿಸ್ಟರ್ ನಾನು ಇದ್ದೀನಿ ಬ್ರದರ್ ಓಕೆ ನಾಲ್ಕು ಜನ ಅಲ್ವಾ ನಾಲ್ಕು ಜನ ಅಲ್ವಾ ಹೌದು ಓಕೆ ತಂಗಿ ರೇಷ್ಮಾ ನೀವು ಬರಿತ್ರ ಯಾರು ಬರಿತ್ರ ಎಲ್ಲಪ್ಪ ಬ್ರದರ್ ಬರಿತ್ರ ಅಂಕಲ್ ಮತ್ತು ವೀನಾ ಸಿಸ್ಟರ್ ಬರಿತೀನಿ ಥ್ಯಾಂಕ್ ಯು ರೇಷ್ಮಾ ರಾಧಿಕಮ್ಮ ನೀವು ಯಾರು ಬರಿತೀರ ವಿದ್ಯಾ ಸಿಸ್ಟರ್ ಆನಂದ್ ಬ್ರದರ್ ಕನ್ಫ್ಯೂಷನ್ ಇರ್ಲಿಲ್ಲ ಅದೇ ತರ ಹೆಸರು ಬರ್ದ್ಬಿಡ್ರಿ ಬೇರೆ ಬೇರೆ ಕರೆಕ್ಟ್ ಆಗಿ ಬಿಡ್ರಿ ಓಕೆ ಸೊ ಥ್ಯಾಂಕ್ ಯು ಶುರು ಮಾಡೋಣ ಹಾಗಾದ್ರೆ ಈಗ ಓಕೆ ರೈಟ್ ಸೊ ಎಲ್ಲ ರೆಡಿ ಆಗಿದೆ ಶುರುವಾಗ್ತಿದೆ ಈಗ ಉತ್ತರವನ್ನು ನೋಡೋಣ ಏಳು ದಿನದ ಹಬ್ಬ ಅದು ಯಾವ್ದು ಅಂತ ಕೇಳಿದ್ವಿ ಸೊ ಅದ್ರಲ್ಲಿ ಏ ಇತ್ತು ಪರ್ಣಶಾಲ ಜಾತ್ರೆ ಪಂಚಶತಮ ಹಬ್ಬ ಸಿ ಹುಳಿ ಇಲ್ಲದ ಹಬ್ಬ ಡಿ ಪ್ರಥಮ ಫಲ ಯಾವ್ದು ಎಲ್ಲ ಬರ್ತದೆ ಹೇಳಿ ಆ ಪ್ರಣಯಶಾಲ ಹಬ್ಬ ರೀ ಏಳು ದಿವಸ ಪ್ರಣಯಶಾಲಿ ಹಬ್ಬ ಮಾಡ್ತೀವಿ ಹಬ್ಬ ರೀ ಏಳು ದಿವಸ ಪ್ರಣಯಶಾಲಿ ಹಬ್ಬ ಮಾಡ್ತೀವಿ ಅಲ್ಲ ಪಂಚಶತಮನ ಪರ್ಣಶಾಲೆನ ಪರ್ಣಶಾಲೆ ಪ್ರಣಯಶಾಲಿ ಪರ್ಣಶಾಲೆ ಪರ್ಣಶಾಲೆ ಓಕೆ 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 ವೀನಷ್ಟರ್ ಹೇಳಿ ಪರ್ಣಶಾಲೆ ಬ್ರದರ್ ವಿದ್ಯಾಸ್ಟರ್ ಪರ್ಣಶಾಲೆ
ಅನಂತ್ ಬ್ರದರ್ ಪರ್ಣಸಾಲೆ ಗುಡ್ ಸರಿಯಾದ ಉತ್ತರವನ್ನು ನೋಡೋಣ ಉತ್ತರ ಪರ್ಣಶಾಲೆ ಜಾತ್ರೆ ಅನ್ನೋದು ಸರಿಯಾದ ಉತ್ತರ ಧರ್ಮೋಪದೇಶ ಕಾಂಡ 16 13 ರಲ್ಲಿ ಬರ್ತಾ ಇದೆ ಗುಡ್ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಾಲ್ಕು ಜನನೋ ಸೋ ನಾಲ್ಕು ಜನಗೂ ಫುಲ್ ಫುಲ್ ಮಾರ್ಕ್ಸ್ ಸಿಗ್ತಾ ಇದೆ ಈ ಒಂದು ಪ್ರಶ್ನೆಗೆ ಸೋ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ನಂಬರ್ 2 ಅಶೇರ ಎಂಬುದು ಅಶೇರ ಎಂಬುದು ಕಾರ್ತಿಕ್ ಬ್ರದರ್ ಲೈನ್ ಅಲ್ಲಿ ಇರಕ್ಕಿಂಗ್ಲಾ ಊರ ವಿಗ್ರಹನ ಯಾಜಕನ ವೀನಸ್ ಶ್ರೇಣಿ ಮೂರು ಅದು ಬರ್ತಾ ಇಲ್ಲ ಕ್ವೆಶ್ಚನ್ ಬರ್ತಾ ಇಲ್ಲ ಮೂರು ಪವರ್ ಪಾಯಿಂಟ್ ನಾ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು ಪವರ್ ಪಾಯಿಂಟ್ ಬರ್ಲಿಲ್ವಾ ನಿಮಗೆ ಇಲ್ಲ ಇಲ್ಲ ಬರಲ್ಲ ಸಾರಿ ಪವರ್ ಪಾಯಿಂಟ್ ಶೇರ್ ಮಾಡಿಲ್ಲ ನಿಮಗೆ ಮೊದ್ಲೇ ಇಲ್ಲಿ ಬರ್ದ ಎರಡು ಪ್ರಶ್ನೆ ಮುಗಿಸ್ಕೊಂಡು ಹೋಗ್ತೀನಿ ನನಗೂ ನಾನು ನೋಡಿಲ್ಲ ಈಗ ಕೇಳಿಸ್ತಾ ಕಾಣಿಸ್ತಾ ಇದೆಯಾ ಸೊ ಪನ್ನಶಾಲೆ ಒಂದು ಆಯ್ತು ಎರಡನೇದು ಎರಡನೇ ಪ್ರಶ್ನೆ ಅಶೇರ ಎಂಬುದು ಪಟ್ಟಣ ಊರು ವಿಗ್ರಹ ಯಾಜಕ ವೀನಷ್ಟು ಹೇಳಿ ಮೂರು ಪಟ್ಟಣ ಊರು ವಿಗ್ರಹ ಪಟ್ಟಣ ಊರು ವಿಗ್ರಹ ಹೇಗಾಗುತ್ತೆ ಎರಡು ಮೂರು ಒಂದೇ ಇದು ಅಶೇರ ಎಂದ್ರೆ ಏನಂತ ಒಂದೇ ಬರುತ್ತೆ ಮೂರು ಯಾವ್ದಾದ್ರು ಮೂರಲ್ಲಿ ನಾಲ್ಕು ಯಾವ್ದಾದ್ರು ಒಂದೇ ಯಾವ್ದದು ಅಶೇರ ಅಂದ್ರೆ ಪಟ್ಟಣ ಅಂತ ಹೇಳ್ತಾ ಇದ್ರೆ ಮತ್ತೆ ಅಣ್ಣನ್ ಬ್ರದರ್ ಹೇಳಿ ವಿಗ್ರಹ ಬ್ರದರ್ ವಿಗ್ರಹನ ವಿದೇಶರ್ ವಿಗ್ರಹ ವಿಗ್ರಹ ಇಲ್ಲಪ್ಪ ಬ್ರದರ್ ವಿಗ್ರಹ ವಿಗ್ರಹ ರೀ ಎಕ್ಸಾಕ್ಟ್ಲಿ ನೋಡೋಣ ಉತ್ತರವನ್ನ ಸರಿಯಾದ ಉತ್ತರ ವಿಗ್ರಹ ಅನ್ನೋದು ಸರಿಯಾದ ಉತ್ತರ ನಮ್ಮ ವಿದ್ಯಾಸ್ಟರ್ ಎಲ್ಲಪ್ಪ ಬ್ರದರ್ ಮತ್ತೆ ಆನಂದ್ ಸರಿಯಾದ ಉತ್ತರ ಹೇಳ್ತಿದ್ದೀರಾ ಹದಿನೇರು ಅಶೇರ ಸ್ತಂಭನು ಕೇಳಿದಿರಾ ನಾನು ಸ್ತಂಭ ಅಂತಿಲ್ಲ ಹಾಕ್ಲಿಲ್ಲ ಆಪ್ಷನ್ ನಿಮ್ಗೆ ಹದಿನಾರು ಇಪ್ಪತ್ತೊಂದ್ರಲ್ಲಿ ನಿಮ್ಗೆ ಬರುತ್ತೆ ಬ್ರದರ್ ಏನೋ ಅಂಚೆ ಬ್ರದರ್ ಕಾರ್ತಿಕ್ ಬ್ರದರ್ 16:21 ಏನೋ ಮಾಡ್ದೆ ಓಕೆ ಸೊ ಕನ್ನಡದಲ್ಲಿ ನಿಮ್ಗೆ ಅಗ್ರ ವಿಗ್ರಹ ಸ್ತಂಭ ಅಂತಾನೆ ಬರುತ್ತೆ ಬಟ್ ನನಗೆ ಸ್ತಂಭ ಅಂತ ಹಾಕಿಲ್ಲ ವಿಗ್ರಹ ಅಂತ ಹಾಕಿದ್ರಲ್ಲ ಸೊ ಅದನ್ನ ಇದು ಮಾಡೋಣ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 3 ವರ್ಷಕ್ಕೆ ಮೂರು ವಾರ್ತಿ ದೇವರ ಸನ್ನಿಧಿಯಲ್ಲಿ ಹೆಂಗಸರು ಪುರುಷರು ಮಕ್ಕಳು ಇದ್ರಲ್ಲಿ ಯಾರಿರ್ಬೇಕು ಎಲ್ಲಪ್ಪ ಬ್ರದರ್ ಹೇಳಿ ಪುರುಷರೇ ಪುರುಷರು ವೀನಷ್ಟು ಹೇಳಿ ವೀನಷ್ಟು ಹೇಳಿ ವಿದ್ಯಾಶ್ರೇಲಿ ಪುರುಷರು ಆನಂದ್ ಬ್ರದರ್ ಹೇಳಿ ನಾಲ್ಕು ಹೆಂಗಸರು ಪುರುಷರು ಮಕ್ಕಳು ಇಸ್ರೇಲರು ವೀನಷ್ಟ್ರೇಲಿ ವೀನಷ್ಟ್ ಇದ್ದೀರಾ ಇಸ್ರೇಲರು ಓಕೆ ಸೊ ಆನ್ಸರ್ ನೋಡೋಣ ಸರಿಯಾದ ಉತ್ತರವನ್ನ ಕೊಟ್ಟಿರೋರು ಸೊ ಪುರುಷರು ಅಂದ್ರೆ ಇಲ್ಲಿ ನಿಮ್ಗೆ ಬಿ ಎಸ್ ಎಲ್ಲಿ ಗಂಡಸರು ಅಂತ ಬರ್ತಾ ಇದೆ ಬಟ್ ಗಂಡಸರು ಅಂತ ನಾನು ಇದ್ ಮಾಡಿಲ್ಲ ಹಾಕಿಲ್ಲ ಪುರುಷರು ಅಂತ ಹಾಕಿದೀನಿ ಮೇ ಬಿ ಅಂದ್ರೆ ಗಂಡಸರು ವರ್ಷಕ್ಕೆ ಮೂರು ವಾರ್ತಿ ನಿಮ್ಮಲ್ಲಿ ಗಂಡಸರು ನಿಮ್ಮ ದೇವರ ದೇವನ ಸನ್ನಿಧಿಯಲ್ಲಿ ಆದುಕೊಳ್ಳುವ ಸನ್ನಿಧಿ ಕಾಣಿಸಿಕೊಳ್ಳಬೇಕು ಪುರುಷರು ಸೊ ಯಾರು ಕರೆಕ್ಟ್ ಆಗಿದ್ದು ಎಲ್ಲಪ್ಪ ಬ್ರದರ್ ಮತ್ತೆ ವಿದ್ಯಾಷ್ಟು ಕರೆಕ್ಟ್ ಆಗಿದ್ರ ಅವ್ರಿಗೆ ಒಂದ್ ಮಾರ್ಕ್ಸ್ ಬಟ್ ನಮ್ಮ ಆನಂದ್ ಬ್ರದರ್ ನಾಲ್ಕು ಅಂತ ಹೇಳಿದ್ರು ಶಿವಂದೋ ಅಂದ್ರೆ ನಾಲ್ಕುಗೆ ಮಾರ್ಕ್ಸ್ ಇರಲ್ಲ ಯಾಕಂದ್ರೆ ಯಾವ್ದೋ ಒಂದ್ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಕ್ವಶನ್ 4 ಸೂರ್ಯಚಂದ್ರ ನಕ್ಷತ್ರಗಳನ್ನು ಪೂಜಿಸಿದವರು ಅವ್ರನ್ನ ಏನ್ ಮಾಡ್ಬೇಕು ಅಂತ ಸೂರ್ಯಚಂದ್ರ ನಕ್ಷತ್ರಗಳನ್ನು ಪೂಜಿಸಿದವ್ರನ್ನ ಏನ್ ಮಾಡ್ಬೇಕು ಅಂತ ಕೇಳಿದೆ ಪ್ರಶ್ನೆ ಅವರನ್ನು ಕುಳದಿಂದ ತೆಗೆದು ಹಾಕಬೇಕಾ ಇಲ್ಲ ಕತ್ತಿಯಿಂದ ತಿವಿಯಬೇಕಾ ಇಲ್ಲ ಸಿ ಕಲ್ಲಿನಿಂದ ಕೊಲ್ಲಬೇಕಾ ಇಲ್ಲ ಡಿ ಇದು ಯಾವುದೂ ಇಲ್ಲ ಆನಂದ್ ಬ್ರದರ್ ಹೇಳಿ ಕಲ್ಲಿನಿಂದ ಕೊಲ್ಲಬೇಕು ಓಕೆ ವೀನಷ್ಟು ಹೇಳಿ ಕಲ್ಲಿನಿಂದ ಕೊಲ್ಲಬೇಕು ಓಕೆ ವಿದ್ಯಾಷ್ಟು ಹೇಳಿ ಕುಲದಿಂದ ತೆಗೆದು ಹಾಕಬೇಕು
ಕಲ್ಲಲ್ಲಿಂದ ಕೊಲ್ಲಬೇಕ್ರಿ ಬ್ರದರ್ ಕೊಲ್ಲಬೇಕ್ರಿ ಕಲ್ಲಿಂದ ಕೊಲ್ಲಬೇಕ್ರಿ ಕಲ್ಲಿನಿಂದ ಕೊಲ್ಲಬೇಕಾ ಉತ್ತರ ನೋಡೋಣ ಸರಿಯಾದ ಉತ್ತರ ಸೊ ಕಲ್ಲಿಂದ ಕೊಲ್ಲಬೇಕು ಅನ್ನೋದು ಸರಿಯಾದ ಉತ್ತರ ಅಲ್ವಾ ಸೊ ಪುರುಷನಾಗಲಿ ಸ್ತ್ರೀಯನಾಗಲಿ ಹಿಡಿದು ಊರವರೆಗೆ ತಂದು ಕಲ್ಲುಗಳಿಂದ ಕೊಲ್ಲಬೇಕು ಸರಿಯಾದ ಉತ್ತರ ಸೊ ನಮ್ಮ ಎಲ್ಲಪ್ಪ ಬ್ರದರ್ ಮತ್ತೆ ಯಾರು ಉತ್ತರ ಕರೆಕ್ಟ್ ಕೊಟ್ಟಿದ್ದು ಮೂರು ಜನ ಕರೆಕ್ಟ್ ಕೊಟ್ರಲ್ಲ ನಾನು ಕೊಟ್ಟಿದ್ದಾರೆ ಆನಂದ್ ಸೊ ಮೂರು ಜನಕ್ಕೆ ಮಾರ್ಕ್ಸ್ ಹಾಕ್ಬಿಡಿ ಗುಡ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೈವ್ ಅರಸನು ಕುದುರೆಯನ್ನು ತರಲು ಐಗುಪ್ತಕ್ಕೆ ಯಾರನ್ನು ಕೆಲಸ ಅಂತಿದೆ ಸಾರಿ ಕಳಿಸಬಾರ್ದು ಅಂದ್ರೆ ಐಗುಪ್ತಿಗೆ ಯಾರನ್ನು ಕಳಿಸಬಾರ್ದು ಅಂತ ಓಕೆ ಯಾರನ್ನ ಐಗುಪ್ತ ಕಳಿಸಬಾರ್ದು ಅಂತ ಒಂದು ಅನ್ಯಜನನ್ನು ಕಳಿಸಬಾರ್ದು ಅವ್ರ ಜೊತೆಗೆ ಇರುವಂತ ಅನ್ಯಜನನ್ನು ಕಳಿಸಬಾರ್ದು ಬಿ ಪ್ರಜೆಗಳನ್ನು ಕಳಿಸಬಾರ್ದು ಅಂದ್ರೆ ಅವರ ಪ್ರಜೆಗಳನ್ನ ಕಳಿಸಬಾರ್ದು ಸಿ ಸೈನ್ಯವನ್ನು ಕಳಿಸಬಾರ್ದು ಡಿ ಮೊದಲೆರಡು ಮಾತ್ರ ಸರಿ ಸೊ ವಿದೇಶ ಮೊದಲೆರಡು ಸರಿ ಇರಬೇಕು ಅನ್ಯ ಜನನು ಪ್ರಜೆಗಳನ್ನು ಕಳಿಸಬಾರ್ದು ಹಂಗೆ ಓಕೆ ವಿದ್ಯ ವೀನಾ ಸ್ಟ್ರೇಲಿ ಅದೇ ಮೊದಲೆರಡು ಸರಿ ಓಕೆ ಆನಂದ್ ಬ್ರದರ್ ಹೇಳಿ ಅದೇ ಅದೇ ಬ್ರದರ್ ಮೊದಲೆರಡು ಸರಿ ಮೊದಲೆರಡು ಸರಿ ಎಲ್ಲ ಬ್ರದರ್ ಹೇಳಿ ಪ್ರಜೆಗಳನ್ನು ಕಳಿಸಬಾರ್ದು ಇಲ್ಲ ಬ್ರದರ್ ಎಲ್ಲರೂ ಒಂದ್ ಹೇಳಿದ್ರೆ ನೀವು ಮಾತ್ರ ಪ್ರಜೆಗಳನ್ನು ಅಂತ ಹೇಳ್ತಾ ಇದೀರಾ ಪ್ರಜೆ ಅಂತ ಓಕೆ ಹಂಗೆ ಅಷ್ಟು ಕರೆಕ್ಟ್ ಅಷ್ಟು ಕರೆಕ್ಟ್ ಆಗಿ ಕೇಳಿದ್ರಾ ನೀವು ಆಡಿಯೋನ ಪ್ರಜೆಗಳನ್ನು ಕಳಿಸಬಾರ್ದು ಅನ್ನೋದು ಸರಿಯಾದ ಉತ್ತರ ಅನ್ಯ ಜನ ಪ್ರಜೆಗಳು ಎರಡು ಒಂದಕ್ಕೆ ಬರಲ್ಲ ಯಾಕಂದ್ರೆ ಅನ್ಯ ಜನ ಬೇರೆ ಆಗ್ತಾರೆ ಪ್ರಜೆಗಳು ಬೇರೆ ಆಗ್ತಾರೆ ಸ್ವಲ್ಪ ನಿಮ್ಗೆ ಟ್ವಿಸ್ಟ್ ಮಾಡ್ಲಿ ಅಂತ ಈ ತರ ಹಾಕಿದ್ದೆ ಪ್ರಜೆಗಳು ಅಂದಾಗ ಸರಿಯಾದ ಉತ್ತರ ಪ್ರಜೆಗಳನ್ನ ಕಳಿಸಬಾರ್ದು ಅನ್ನೋದು ಅಭ್ಯಾಸ ಅಲ್ಲಿ ಕನ್ನಡ ಬೈಬಲ್ ಆಗಿ ಇದೆ ಓಕೆನಾ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನೋಡ್ಬೇಕಾದ್ರೆ ಐಗುಪ್ತಕ್ಕೆ ಅಂದ್ರೆ ನಿನ್ನ ಕುದುರೆಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನ ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು ಅಂತಿದೆ ಓಕೆ ಸರ್ ಥ್ಯಾಂಕ್ ಯು ಗುಡ್ ಸರಿಯಾದ ಉತ್ತರವನ್ನ ಕೊಟ್ಟಿರೋ ಪೂರ್ಣ ಅಂಕ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಧರ್ಮಶಾಸ್ತ್ರ ಗ್ರಂಥ ಯಾರ ವಶದಲ್ಲಿದೆ ಧರ್ಮಶಾಸ್ತ್ರ ಗ್ರಂಥ ಯಾರ ವಶದಲ್ಲಿದೆ ಯಾರ ವಶದಲ್ಲಿ ಇರುತ್ತದೆ ಅನ್ನಂತ ತಿಳ್ಕೊಳ್ಳಿ ಯಹೂದ ಯಹೂದ ಕುಲದವ್ರ ಹತ್ರ ಇದೆಯಾ ಬಿ ಅರಸರ ಹತ್ರ ಇದೆಯಾ ಸಿ ಲೇವಿಯರ್ ಹತ್ರ ಇರುತ್ತಾ ಡಿ ಪ್ರವಾದಿ ಹತ್ರ ಇರುತ್ತಾ ಸೊ ಆನಂದ್ ಬ್ರದರ್ ಹೇಳಿ ಲೇವಿ ಲೇವಿ ಹತ್ರ ಲೇವಿ ಹತ್ರ ಇರುತ್ತಾ ಓಕೆ ವೀನಷ್ಟು ಹೇಳಿ ಪ್ರವಾದಿ ಹತ್ರ ಪ್ರವಾದಿ ಹತ್ರ ವೀನಷ್ಟು ಪ್ರವಾದಿ ಹತ್ರ ಅಂತ ತಿಳ್ತಿದ್ರ ಗುಡ್ ನೆಕ್ಸ್ಟ್ ವಿದ್ಯಾಷ್ಟು ಹೇಳಿ ಲೇವಿ ಹತ್ರ ಲೇವಿ ಹತ್ರ ಲೇವಿ ಹತ್ರ ವಿದ್ಯಾಷ್ಟು ಲೇವಿ ಅಂತ ಹೇಳಿದ್ರ ಲೇವಿ ಓಕೆ ಎಲ್ಲಪ್ಪ ಬ್ರದರ್ ಹೇಳಿ ಲೇವಿ ಹತ್ರ ಇರ್ತತ್ರ ಲೇವಿ ಹತ್ರ ಇರುತ್ತೆ ಸೊ ಉತ್ಸವನ ನೋಡೋಣ ಸರಿಯಾದ ಉತ್ತರ ಲೇವಿ ಅನ್ನೋದು ಸರಿಯಾದ ಉತ್ತರ ಸೊ ಅಲ್ಲಿ ನೋಡ್ಬೇಕಾದ್ರೆ ಅವನು ರಾಜ್ಯಾಧಿಕಾರಿಗೆ ಬಂದಾಗ ಯಾಜಕರ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತೆಗೆದು ದಾನಗೋಸ್ಕರ ಪುಸ್ತಕ ರೂಪವಾಗಿ ಅಂದ್ರೆ ಲೇವಿಯರ ವಶದಲ್ಲಿ ಇರುತ್ತೆ ಅನ್ನೋದು ಸರಿಯಾದ ಸೊ ಕ್ವಶನ್ ನಂಬರ್ ಸೆವೆನ್ ಪ್ರವಾದಿ ಅಂತ ಹೇಳಿದ್ರಿ ವೀರಷ್ಟು ಪ್ರವಾದಿ ಅಂತ ಹೇಳಿದ್ರೆ ಮಿಕ್ಕಿದವರಿಗೆಲ್ಲ ಫುಲ್ ಮಾರ್ಕ್ಸ್ ಇನ್ನಷ್ಟು ಬಿಟ್ಟು ಅನೇಕ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳಬಾರದು ಅಂತ ಯಾರಿಗೆ ಇರುತ್ತೋ ಸೊ ಆಪ್ಷನ್ ಎ ಪ್ರವಾದಿ ಆಪ್ಷನ್ ಬಿ ಅರಸ ಆಪ್ಷನ್ ಸಿ ಯಾಜಕ ಆಪ್ಷನ್ ಬಿ ಮೂರು ಸರಿ ಮೂರು ಜನ ಹಿಂಗೆ ಹೇಳಿದ್ರ ಅಂತ ಓಕೆ ಸೊ ಈಗ ಪ್ರಶ್ನೆ ಸ್ಟೇಟ್ ಆಗಿ ಎಲ್ಲಪ್ಪ ಬ್ರದರ್ ಹೇಳಿ ಅರಸನರಿ ಅರಸ ಆನಂದ್ ಬ್ರದರ್ ಹೇಳಿ ಮೂರು ಸರಿ ಮೂರು ಸರಿ ವೀನಷ್ಟು ಹೇಳಿ ಪ್ರವಾದಿ ಮತ್ತು ಯಾಜಕ ಪ್ರವಾದಿ ಮತ್ತು ಯಾಜಕ ಓಕೆ ಅಂದ್ರೆ ಯಾರ ಸಹ ಹೆಂಗ್ ಬೇಕಾದ್ರೆ ಮಾಡ್ಕೊಬಹುದು ಓಕೆ ವಿದೇಶ್ ಹೇಳಿ ಪ್ರವಾದಿ ಪ್ರವಾದಿ ಓಕೆ ಸೊ ಉತ್ತರವನ್ನ ನೋಡಣ್ಣ ಮಾಡ್ಕೊಬಾರ್ದಂತ ಅವ್ರು ಮಾಡ್ಕೊಂತ ಇರ್ಲಿಲ್ಲ ಬಟ್ ಮಾಡೋದಕ್ಕೆ ತುಂಬಾ ಅವಕಾಶ ಇದ್ದಿದ್ದು ರಾಜರಿಗೆ ಮಾತ್ರ ಅಂದ್ರೆ ಅರಸರು ಮಾತ್ರ ಸೊ ಅರಸರಿಗೆ ಕಟ್ಟಲೆ ಇತ್ತು ಮಿಕ್ಕಿದವರು ಯಾರು ಮಾಡ್ಕೊಳಕ್ ಹೋಗಲ್ಲ ಸಾಮಾನ್ಯವಾಗಿ ಅರಸರಿಗೆ ಒಂದು ಆಜ್ಞೆ ಇತ್ತು ನೀವು ಆ ತರ ಮಾಡ್ಕೊಬಾರ್ದು ಅನೇಕ ಸ್ತ್ರೀಯನ್ನ ಮದುವೆ ಮಾಡ್ಕೊಳ್ಬಾರ್ದು ಅರಸನ ಅರಸನಿಗೆ ಇರುವಂತ ಆಜ್ಞೆ ಓಕೆ ಸೊ ಯಾರು ಉತ್ತರ ಕರೆಕ್ಟ್ ಹೇಳಿದ್ದು ಎಲ್ಲಪ್ಪ ಬ್ರದರ್ ಮತ್ತೆ ಮಾಡ್ಕೊಳ್ತಾರಲ್ಲ ಬ್ರದರ್ ಹೇಳಿ
ಅಲ್ಲ ನನ್ನ ವಾಕ್ಯದ ವಾಕ್ಯನ ಕೊಟ್ ಮಾಡ್ತಾ ಇದ್ದೀನಿ ಮೇ ಬಿ ಅಲ್ಲಿ ಇರ್ಬೋದು ಬಟ್ ಈ ಚಾಪ್ಟರ್ ಅಲ್ಲಿ ಬಂದಿರುವಂತ ವಿಷಯ ಹೇಳ್ತಾ ಇದ್ದೀನಿ ಇಲ್ಲಿ ಅರಸರಿಗೆ ಕೊಟ್ಟಿರುವಂತಹ ಅನ್ನಲ್ಲಿ ಅನೇಕ ಸ್ತ್ರೀಯನ್ನ ಅರಸರು ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಓಕೆ ಸರಿನಾ ಮಾರ್ಕ್ಸ್ ಎಲ್ಲ ಹಾಕಿದಿರ ಅನ್ಸುತ್ತೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ ಕ್ವಶನ್ ನಂಬರ್ 8 ಪಶುವಿನ ಯಜ್ಞದಲ್ಲಿ ಯಾಜಕರಿಗೆ ಏನನ್ನ ಕೊಡಬೇಕು ಅಂತ ಇದೆ ಪಶುವಿನ ಯಜ್ಞದಲ್ಲಿ ಯಾಜಕರಿಗೆ ಎ ಮುಂದೊಡೆಯನ್ನು ಕೊಡಬೇಕು ಬಿ ಎರಡು ದವಡೆಯನ್ನು ಕೊಡಬೇಕು ಸಿ ತಲೆಯನ್ನು ಕೊಡಬೇಕು ಡಿ ಕೊಬ್ಬನ್ನು ಕೊಡಬೇಕು ಓಕೆನಾ ಪಶುವಿನ ಯಜ್ಞದಲ್ಲಿ ಯಾಜಕ ಏನ್ ಕೊಡಬೇಕು ಮುಂದೊಡೆ ಎ ಬಿ ದವಡೆ ಎರಡು ದವಡೆ ಸಿ ತಲೆ ಮತ್ತೆ ಡಿ ಕೊಬ್ಬು ಓಕೆ ಸೊ ಈಗ ಪ್ರಶ್ನೆ ವೀನಸ್ಟರ್ಗೆ ವೀನಸ್ಟರ್ ಹೇಳಿ ಎ ಮತ್ತು ಬಿ ಎ ಮತ್ತು ಬಿ ಮುಂದೊಡೆ ಮುಂದೊಡೆ ಆನಂದ್ ಬ್ರದರ್ ಹೇಳಿ ಎ ಮತ್ತು ಬಿ ಬ್ರದರ್ ಎ ಮತ್ತು ಬಿ ಮೇಲಪ್ಪ ಬ್ರದರ್ ದವಡೆ ಕೊಡ್ಬೇಕು ದವಡೆ ದವಡೆ ಬ್ರದರ್ ಇನ್ನೊಂದ್ಸರಿ ನಿಮ್ಗೋಸ್ಕರ ಹೇಳ್ತೀನಿ ಪ್ರಶ್ನೆನ ಎಲ್ಲಪ್ಪ ಬ್ರದರ್ ನಿಮ್ಗೆ ಕೇಳಿಸಿದ್ರ ನಿಮ್ಮ ಅಡಿಗೆ ಕೇಳಿಸ್ಕೊಂಡಿರ್ತ ಕೇಳ್ಕೊಳ್ಳಿ ಎ ಏನಿದೆ ಅಂದ್ರೆ ಮುಂದೊಡೆ ಅಂತಿದೆ ಎರಡು ದವಡೆ ಅಂತಿದೆ ಸಿ ದಡೆ ದವಡೆ ಮುಂದೊಡೆ ದವಡೆ ಓಕೆ ಸರಿ ಬ್ರದರ್ ಓಕೆ ಉತ್ತರವನ್ನು ನೋಡೋಣ ಉತ್ತರ ಮುಂದೊಡೆ ಮತ್ತು ಎರಡು ದವಡೆ ಅನ್ನೋದು ಸರಿಯಾದ ಉತ್ತರ ಸಲ್ಲಿ ನೀವು ನೋಡ್ಬೇಕಾದ್ರೆ ಕೋಷ್ಟ ಅಂತಿದೆ ಆದ್ರೆ ಅಲ್ಲಿ ಕೊಬ್ಬು ಅನ್ನೋದು ಅಲ್ಲಿ ಬರಲ್ಲ ಏನ್ ಬರುತ್ತಂತೆ ಯಜ್ಞ ಮಾಡುವರೆಲ್ಲರೂ ಅದರ ಮುಂದೊಡೆಯನ್ನು ಎರಡು ಎರಡು ದವಡೆಗಳನ್ನು ಕೋಷ್ಟವನ್ನು ಯಾಜಕರಿಗೆ ಕೊಡಬೇಕು ಕೋಷ್ಟ ಹಾಕಿಲ್ಲ ಇಲ್ಲಿ ಮುಂದೊಡೆ ಎರಡು ದವಡೆ ಅನ್ನೋದು ಸರಿಯಾದ ಉತ್ತರ ಗುಡ್ ಕ್ವಶನ್ ನಂಬರ್ 9 ಇವರು ಯಹೋವನಿಗೆ ಅಸಹ್ಯರು ಇವರು ಯಹೋವನಿಗೆ ಅಸಹ್ಯರು ಎ ಶಕುನ ಹೇಳುವವರು ಬಿ ಮಾಟಗಾರರು ಸಿ ತಂತ್ರಗಾರರು ಡಿ ಕಣಿ ಹೇಳುವವರು ವಿದ್ಯೆಷ್ಟು ಹೇಳಿ ನಾಲ್ಕು ನಾಲ್ಕುನಾ ಎಲ್ಲ ಬ್ರದರ್ ಹೇಳಿ ಇವರೆಲ್ಲರೂ ಫುಲ್ ಎಲ್ಲರೂ ಇವರು ಅಸಹ್ಯವಾದರು ವಿನಷ್ಟು ಹೇಳಿ ನಾಲ್ಕುನು ಬ್ರದರ್ ನಾಲ್ಕು ಬ್ರದರ್ ಆನಂದ್ ಬ್ರದರ್ ನಾಲ್ಕು ನಾಲ್ಕುನು ಸರ್ ಬ್ರದರ್ ಎಲ್ಲಿ ಪ್ರಶ್ನೆ ಟ್ವಿಸ್ಟ್ ಮಾಡೋಣ ಅಂದ್ರೆ ಆಗ್ತಾನೆ ಇಲ್ವಲ್ಲ ನಿಮ್ಮ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಗುಡ್ ಸೊ ನಾಲ್ಕು ಸರಿಯಾದ ಉತ್ತರ ಇವ್ರ ನಾಲ್ಕು ಜನನು ಯಹೋವನಿಗೆ ಅಸಹ್ಯರು ಅಂತ 18ನೇ ಅಧ್ಯಾಯ 10ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮಕ್ಕಳನ್ನು ಆಹುತಿ ಕೊಡುವವರು ಕಣಿ ಹೇರುವವರು ಶಕುನ ನೋಡುವವರು ಯಂತ್ರ ಮಂತ್ರ ಮಾಡುವವರು ಮಾಟಗಾರರು ತಂತ್ರಗಾರರು ಸತ್ವನ್ನು ಚಾಚುವವರು ವೇತನಕಾರರು ವೇತ ಸಿದ್ಧರು ಇಂಥವರು ದೊಡ್ಡ ಲಿಸ್ಟ್ ಇದೆ ಎಲ್ರು ಯಹೋವನಿಗೆ ಅಸಹ್ಯರು ಗುಡ್ ಎಲ್ರಿಗೂ ಫುಲ್ ಮಾರ್ಕ್ಸ್ ಈಗಿದೆ ನಿಮ್ಮ ಮುಂದೆ ಒಂದು ಸುಂದರವಾದ ಪ್ರಶ್ನೆ ಪ್ರಶ್ನೆ ನಂಬರ್ 10 ಆಶ್ರಯ ಪಟ್ಟಣಕ್ಕೆ ಹೋಗುವಂತೆ ಏನು ಮಾಡಬೇಕು ಎ ದಾರಿಯನ್ನು ಸರಿಪಡಿಸಬೇಕು ಬಿ ಪಟ್ಟಣವನ್ನು ಕಾಯಬೇಕು ಸಿ ಸೈನ್ಯವನ್ನು ಇಡಬೇಕು ಡಿ ಇದು ಯಾವುದೂ ಇಲ್ಲ ಆನಂದ್ ಬ್ರದರ್ ಹೇಳಿ ದಾರಿಯನ್ನು ಸರಿಪಡಿಸಬೇಕು ದಾರಿಯನ್ನು ಸರಿಪಡಿಸಬೇಕಾ ವಿನಷ್ಟ್ ಹೇಳಿ ಅದು ಯಾವುದೂ ಇಲ್ಲ ಯಾವುದಿಲ್ಲ ಎಲ್ಲಪ್ಪ ಬ್ರದರ್ ಹೇಳಿ ದಾರಿಯನ್ನು ಸರಿ ಮಾಡ್ಬೇಕು ದಾರಿಯನ್ನು ಸರಿಪಡಿಸಬೇಕು ದಾರಿಯನ್ನು ಸರಿಪಡಿಸಬೇಕು ಮೂರು ಜನ ಒಂದೇ ಉತ್ತರ ಕೊಟ್ಟಿದ್ರ ಸೊ ದಾರಿಯನ್ನು ಸರಿಪಡಿಸಬೇಕು ಅನ್ನೋದು ಸರಿಯಾದ ಉತ್ತರ ಸೊ 19ನೇ ಅಧ್ಯಾಯ ಬರುತ್ತೆ ಅಂದ್ರೆ ನರಹತ್ಯೆ ಮಾಡಿದ್ರು ಪಟ್ಟಣಕ್ಕೆ ಓಡಿ ಹೋಗುವುದಕ್ಕೆ ಅನುಕೂಲವಾಗುವಂತೆ ನೀವು ಅವರ ದಾರಿಗಳನ್ನ ಸರಿಪಡಿಸಬೇಕು ಅಂತಿದೆ ಸರಿಯಾದ ಉತ್ತರ ಎಲ್ಲ ಬ್ರದರ್ ವಿದ್ಯಾಸ್ಟರ್ ಮತ್ತೆ ಆನಂದ್ ಬ್ರದರ್ಗೆ ಫುಲ್ ಮಾರ್ಕ್ಸ್ ಕ್ವಶನ್ ನಂಬರ್ 11 ಯಾವ ದೋಷ ಇಲ್ಲವೇ ಅಪರಾಧ ವಿಷಯದಲ್ಲಿ ಯಾವ ದೋಷ ಇಲ್ಲವೇ ಅಪರಾಧ ವಿಷಯದಲ್ಲಿ ಒಂದು ಒಂದು ಸಾಕ್ಷಿ ಇರ್ಬೇಕು ಅಂದ್ರೆ ಒಂದು ಸಾಕ್ಷಿಯಿಂದ ಅವ್ರನ್ನ ಅಪರಾಧ ಅಂತ ಹೇಳ್ಬೋದಾ ಎ ಬಿ ಎರಡು ಸಾಕ್ಷಿಯಿಂದ ಅಪರಾಧ ಅಂತ ಹೇಳ್ಬೋದಾ ಸಿ ಎರಡು ಇಲ್ಲವೇ ಮೂರು ಸಾಕ್ಷಿಯಿಂದ ಅಪರಾಧ ಅಂತ ಹೇಳ್ಬೋದಾ ಡಿ ಎಲ್ಲವೂ ಸರಿ ಓಕೆನಾ ಸೊ ಈಗ ಟೈಮ್ ಸ್ಟಾರ್ಟ್ ನೌ ಸೊ ಆನಂದ್ ಬ್ರದರ್ ಹೇಳಿ ಎರಡು ಇಲ್ಲವೇ ಮೂರು ಸಾಕ್ಷಿ ಎರಡು ಇಲ್ಲವೇ ಮೂರು ಸಾಕ್ಷಿ ದಿನಷ್ಟು ಹೇಳಿ ಅದು ಎರಡು ಇಲ್ಲವೇ ಮೂರು ಸಾಕ್ಷಿ ಓಕೆ ವಿದ್ಯಾಷ್ಟು ಹೇಳಿ ಎರಡು ಇಲ್ಲವೇ ಮೂರು ಎಲ್ಲ ಬ್ರದರ್ ಹೇಳಿ ಎರಡು ಇಲ್ಲ ಮೂರು ರೀ ವಾವ್ ಎರಡು ಇಲ್ಲ ಮೂರು ನಿಮ್ಗೆ ನಾಲ್ಕು ಎಲ್ರಿಗೂ ಫುಲ್ ಮಾರ್ಕ್ಸ್ ನಾಲ್ಕು ಜನ ಕರೆಕ್ಟ್ ಉತ್ತರ ಹೇಳಿದ್ರ ಎರಡು ಇಲ್ಲವೇ ಮೂರು 19ನೇ ಅಧ್ಯಾಯ 15ನೇ ವಚನ ಯಾವ ದೋಷ ಅಥವಾ ಅಪರಾಧ ವಿಷಯದಲ್ಲಿ ಒಬ್ಬನೇ ಒಬ್ಬ ಸಾಕ್ಷಿನ ನೀವು ಅಂಗೀಕರಿಸಬಾರದು ನಡೆದ ಸಂಗತಿ ಸ್ಥಾಪನೆ ಆಗುವುದಕ್ಕೆ ಇಬ್ಬರು ಇಲ್ಲವೇ ಮೂರು ಸಾಕ್ಷಿಗಳು ಇಡಬೇಕು ಅಂತ ಹೇಳ್ತಾರೆ
ಕ್ವೆಶ್ಚನ್ ನಂಬರ್ 12 ಯುದ್ಧದಲ್ಲಿ ಧೈರ್ಯ ಗುಂದಿದರೆ ಯುದ್ಧದಲ್ಲಿ ಧೈರ್ಯ ಗುಂದಿದರೆ ಏನ್ ಮಾಡಬೇಕು ಅಂತ ಕೇಳ್ತಾರೆ ಸೊ ಎ ಅವನ ಸಾಯಿಸಬೇಕು ಬಿ ಮನೆಗೆ ಹೋಗಬೇಕು ಸಿ ಎರಡು ಸರಿ ಡಿ ಎರಡು ತಪ್ಪು ಎ ಸಾಯಿಸ್ಬೇಕಂತಿದೆ ಬಿ ಮನೆಗೆ ಹೋಗ್ಬೇಕಂತೆ ಸಿ ಏನಂತಿದೆ ಮೇಲಿರುವಂತ ಎ ಬಿ ಸರಿ ಅಂತಿದೆ ಡಿ ಏನಂತ ಹೇಳ್ತಿದೆ ಇಲ್ಲ ಮೇಲಿರುವಂತ ಎ ಬಿ ಎರಡು ತಪ್ಪು ಅಂತ ಹೇಳ್ತಾ ಇದೆ ಸೊ ಈಗ ಟೈಮ್ ಫಾರ್ ಯು ಆನಂದ್ ಬ್ರದರ್ ಇಲ್ಲಿ ಮನೆಗೆ ಹೋಗಬೇಕು ಮನೆಗೆ ಹೋಗ್ಬೇಕಾ ಓಕೆ ಇದೆ ಸ್ಟೇಲ್ ಅದೇ ಮನೆಗೆ ಹೋಗಬೇಕು ಮನೆಗೆ ಹೋಗ್ಬೇಕಾ ಎಲ್ಲ ಬ್ರದರ್ ಮನೆಗೆ ಹೋಗ್ಬೇಕ್ರಿ ಮನೆಗೆ ಹೋಗ್ಲೇಬೇಕಾ ಸೊ ಓಕೆ ವಿನಷ್ಟ ಅದೇ ರೀ ಮನೆಗೆ ಹೋಗ್ಬೇಕು ತುಂಬಾ ಸೂಪರ್ ಆಗಿ ಓದಿರ ಎಲ್ರು ಸರಿಯಾದ ಉತ್ತರ ಮನೆಗೆ ಹೋಗ್ಬೇಕು ಅಂತ ಇಪ್ಪತ್ತನೇ ಅಧ್ಯಾಯ ಎಂಟನೇ ವಚನದಲ್ಲಿ ಬರುತ್ತೆ ಏನಂತಿದ್ರೆ ಯಾವನ ಧೈರ್ಯ ಕಡಿಮೆಯಾಗಿ ಹಂಚಿಕೊಂಡರೆ ಅವನು ಮನೆಗೆ ಹೋಗಲಿ ಅವನ ದಿಗಿಲು ಪಡುವುದರಿಂದ ಅವನ ಜೊತೆಗಾರರು ದಿಗಿಲು ಪಟ್ಟವರು ಎಂದು ಹೇಳಬೇಕು ಗುಡ್ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 13 ನಿಮಗೆ ಇಷ್ಟವಾದ ಒಂದು ವಾಕ್ಯ ಘಟನೆ ಮತ್ತು ಪಾಠ ವಿದೇಶ ಹೇಳಿ ಈ ಐದು ಅಧ್ಯಾಯದಲ್ಲಿ ನಿಮಗೆ ಏನು ವಿಷಯ ಏನು ತುಂಬಾ ಇಂಟ್ರೆಸ್ಟ್ ಅಂದ್ರೆ ತುಂಬಾ ಮನಸ್ಸಿಗೆ ನಾಟುವಂತ ವಿಷಯ ಏನಿತ್ತು ಅದೇ ಅದೇ ಯುದ್ಧದಲ್ಲಿ ಧೈರ್ಯ ಇಲ್ಲಾಂದ್ರೆ ಮನೆಗೆ ಹೋಗಬೇಕು ಅಂತ ಅದು ಸ್ವಲ್ಪ ಇದಾಯ್ತು ಯಾಕಂದ್ರೆ ದೇವರು ನೋಡಿ ಫೋರ್ಸ್ ಮಾಡಿಲ್ಲ ನೋಡಿ ನಿಂಗೆ ಆಗಲ್ಲ ಅಂದ್ರೆ ಹೋಗು ಮನೆಗೆ ಮಾಡ್ಲೇಬೇಕು ಅಂತ ಒಂದು ಇದು ಕೊಡ್ಲಿಲ್ಲ ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಕರೆಕ್ಟ್ 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 ಹಾಗೆ ಇದಕ್ಕೆ ಇಲ್ಲಾಂದ್ರೆ ಮನೆಗೆ ಹೊರಟೋಗ್ಬಿಡು ಯುದ್ಧದಲ್ಲಿ ಬೇಡ ಅಂತ ನಮಗೂ ಹಾಗೆ ಇದೆ ರೈಟ್ ವೀನಷ್ಟ ಹೇಳಿ ನಂಗೆ ಇಪ್ಪತ್ತು ವಚನದಲ್ಲಿ ಐದರಿಂದ ಎಂಟರವರೆಗೆ ಟಚ್ ಆಯ್ತು ಆಗ ಅಧಿಕಾರಿಗಳು ಅವರಿಗೆ ನಿಮ್ಮಲ್ಲಿ ಹೊಸ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡಿದ ಮನುಷ್ಯ ಅದರಿಂದ ಎಂಟರವರೆಗೆ ಅದು ಐದರಿಂದ ಎಂಟರವರೆಗೆ ಮದುವೆ ಮಾಡಿ ಅದೇ ಮನೆ ಕಟ್ಟಿ ಇರೋರು ಹೊಟ್ಟೊಬ್ಳಿ ಬೇಡ ಹೊಸದಾಗಿ ಮದುವೆ ಆಗಿರೋದು ಬೇಡ ದ್ರಾಕ್ಷಿ ತೋಟ ನೆಟ್ಟಿರೋರು ಬೇಡ ಅಂದ್ರೆ ಭಯ ಪಡೋರು ಬೇಡ ಅಂತ ವಿಷಯ ಅಲ್ವಾ ಬ್ರದರ್ ಮೋಸ ಹೇಳ್ತಾರಲ್ಲ ನನ್ನ ಪ್ರವಾದಿಯನ್ನು ಎಬ್ಬಿಸ್ತಾನೆ ಅವರ ಮಾತಿಗೆ ಕಿವಿ ಕೊಡ್ಬೇಕಂತ ಸೂಪರ್ ಒಳ್ಳೆ ಪಾಯಿಂಟ್ ಅಲ್ವಾ ಪ್ರವಾದನೆ ಕ್ರಿಸ್ತನ ಬಗ್ಗೆ ಇರುವಂತ ಪ್ರವಾದನೆ ಗುಡ್ ಬ್ರದರ್ ಹೇಳಿ ಬ್ರದರ್ ಅದೇ ಮೋಸ ಅದು ಇಲ್ಲಿ ಬೆಟ್ಟದ ಹೊರ ಬೆಟ್ಟದಲ್ಲಿ ಮಾಡ್ತಾರಲ್ಲ ಅದನ್ನು ನೋಡಿ ಎದರಿಕೆ ಆಯ್ತು ಸ್ವರ ಕೇಳಿ ಬೆಂಕಿ ಬೆಂಕಿ ಆಗಿ ಬೇರೆ ಏನಾದ್ರು ಇದೆಯಾ ಕೇಳೋದು ಇಲ್ಲ ಬ್ರದರ್ ಓಕೆ ಥ್ಯಾಂಕ್ ಯು ನೈಸ್ ಪಾಯಿಂಟ್ ನೆಕ್ಸ್ಟ್ ಎಲ್ಲಪ್ಪ ಬ್ರದರ್ ಹೇಳಿ ಹಾ ಬ್ರದರ್ ಹತ್ತೊಂಬತ್ತನೇ ಅಧ್ಯಾಯದಾಗ ಹದ್ನಾಲ್ಕನೇ ವಚನ ಐತಲ್ರಿ ಎಲ್ಲಾ ಅವ್ರ ಸ್ವಾಸ್ಥ್ಯವನ್ನು ಹಂಚಿಕೊಟ್ಟಾಗ ಯಾರು ಹೊರೆಯವನ್ನು ಒತ್ತಬಾರ್ದು ಅಂತ ಹೇಳಿ ನಿಜ ಆಮೇಲೆ ಹತ್ತೊಂಬತ್ತನೇ ಅಧ್ಯಾಯ ಹದ್ನಾಲ್ಕನೇ ವಚನ ನಿಮ್ಮ ದೇವರ ದೇವರು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮ ಪಾಲಿಗೆ ಬಂದ ಸ್ವಾಸ್ಥ್ಯದಲ್ಲಿ ನೆರೆಯವನ ಭೂಮಿಯ ಪೂರ್ವ ಕಾಲದ ಮೇರೆಯನ್ನು ಒತ್ತಬಾರದು ಗುಡ್ ಹೇಳಿ ಬ್ರದರ್ ಆಮೇಲೆ ರೀ ಅವ್ರೆಲ್ಲ ಯುಗ ಆರಾಧನೆ ಮತ್ತು ಮಕ್ಕಳನ್ನ ಅವತ್ತಿ ಕೊಡ್ತಾರಲ್ರಿ ಮತ್ತು ದೇವ್ರಿಗೆ ಅಸಹ್ಯವಾಗಿತ್ತು ರೀ ಆಮೇಲೆ ದೇವ್ರ ಆಲೋಚನೆಯಲ್ಲೇ ಬಂದಿದ್ದಿಲ್ಲ ರೀ ಅದು ಒಳ್ಳೆ ಮಾಹಿತಿನ ದೇವ್ರ ಮನಸ್ಸಿನಲ್ಲೇ ಹುಟ್ಟಿದ್ರು ಅಂತ ಅದು ಅಸಹ್ಯವಾಗಿ ಕೆಲಸ ಮಾಡಿದ್ನದು ದೇವ್ರಿಗೆ ಬಹಳ ಇದಾಗಿದೆ ಇಷ್ಟು ದೇವ್ರ ನೀತಿನ ಹೇಗ್ ಕೊಟ್ಟಿದ್ದಾರೆ ನೋಡಿ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ದೇವ್ರ ವಿಷಯದಲ್ಲಿ ಹಾಗೆ ಅದೇ ರೀತಿ ಅವ್ರು ಮಾಡಿದ್ರೆ ಅವ್ರಿಗೆ ಅಷ್ಟೊಂದು ಆಶೀರ್ವಾದ ಒಳ್ಳೆ ಪಾಯಿಂಟ್ ಭೂಮಿ ಸಂಬಂಧ ಓಕೆ ಸೊ ಥ್ಯಾಂಕ್ ಯು ಎಲ್ಲ ಒಳ್ಳೆ ಒಂದು ಮಾಹಿತಿ ಕೇಳಿದ್ರ ಸೊ ಎಲ್ರು ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸೊ ಒಳ್ಳೆ ಆನ್ಸರ್ ಮಾಡಿದ್ರ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್ ಸೊ ಈ ಒಂದು ಕ್ವಿಜ್ಅಲ್ಲಿ ಸ್ವಲ್ಪ ನಾನು ಕರೆಕ್ಷನ್ ಮಾಡ್ಕೊಳಿಸ್ತೀನಿ ಟೈಮ್ ತಗೊಳತ್ತೆ ಸೊ ದಯವಿಟ್ಟು ಮಾಡ್ಕೊಂಬೇಡಿ ಸೊ ಥ್ಯಾಂಕ್ ಯು ಆಲ್ ಗಾಡ್ ಬ್ಲೆಸ್ ಯು ಆಲ್
ಥ್ಯಾಂಕ್ ಯು ಮತ್ತೆ ನಾವು ಮಿಟಾನ ಸೊ ಇದನ್ನ ನಮ್ಮ ರಾಜ್ಯದಲ್ಲಿ ಒಪ್ಪಿಸ್ತಾ ಇದೀನಿ ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಿಮ್ಮೆಲ್ಲರಿಗೂ ವಂದನೆಗಳು ನೋಡ್ಬೇಕಾರೆ ಇವತ್ತು ಕ್ವಿಜಲ್ಲಿ ನಾವು ಅವತ್ತು ಸ್ಟಡಿ ಮಾಡೋಂಥ ರೀತಿಯಲ್ಲಿ ನೋಡ್ಬೇಕಾರೆ ಅನೇಕ ಒಂದು ಪಾಠಗಳು ನಮ್ಗೆ ಏನಾಗಿದೆ ಇಲ್ಲಿ ದೇವರು ಆತ್ಮಿಕ ಪಾಠಗಳನ್ನ ಏನ್ ಮಾಡಿದ್ರೆ ಇಟ್ಟಿದ್ದಾರೆ ಅವರ ಬ್ರದರ್ ಚಾಯ್ಸ್ ಕೊಡ್ಬೇಕಾರೆ ಅದರಲ್ಲಿ ಎಷ್ಟು ಒಂದು ನಮ್ಗೆ ಒಂದು ಕನ್ಫ್ಯೂಷನ್ ತರ ಆಯ್ತದೆ ಅಂದ್ರೆ ಏನಪ್ಪ ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಬೇಕಾ ಅಂತ ಅನ್ಸ್ತದೆ ಅದರ ನೋಡ್ಬೇಕಾರೆ ಅಲ್ಲಿ ಬ್ರದರ್ ನಮ್ಗೆ ಏನ್ ಮಾಡಿದ್ರು ಅಂತಂದ್ರೆ ಒಂದು ಮಾತ್ರ ಅಲ್ಲ ಮಲ್ಟಿಪಲ್ ಚಾಯ್ಸ್ ಕೂಡ ಅಟ್ ಎ ಟೈಮ್ ಏನ್ ಮಾಡೋಕೈತೆ ಅಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡೋಂತ ಆಪ್ಷನ್ಸ್ ಕೂಡ ನಮ್ಗೆ ಕೊಟ್ಟಿದ್ರು ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅದು ತುಂಬಾ ನಮ್ಗೆ ಏನಾಗಿತ್ತು ಒಂದು ಸರ್ಪ್ರೈಸಿಂಗ್ ನಾನು ಕೂಡ ಅಲ್ಲಿ ವ್ಯವಸ್ಥೆ ಮಾಡ್ತಿರ್ಬೇಕಾರೆ ಎಲ್ಲ ಇದೆಲ್ಲ ಆನ್ಸರು ಯಾವ್ದು ನಾನು ಮಾಡಬೇಕು ಅಂತಂದ್ಬಿಟ್ಟು ವ್ಯವಸ್ಥೆ ಮಾಡ್ತಾ ಇದ್ದೆ ಆದರೆ ಲಾಸ್ಟಲ್ಲಿ ಎಷ್ಟೋ ಜನ ಅದನ್ನ ಸೆಲೆಕ್ಷನ್ ಮಾಡಿದ್ರು ವೆರಿ ಗುಡ್ ಅದರ ಸೊ ಅದಕ್ಕೆ ತುಂಬ ಧನ್ಯವಾದಗಳು ಆಮೇಲೆ ಇದರಲ್ಲಿ ಅನೇಕ ಪಾಠಗಳು ಏನಾಗಿದೆ ನಮಗೆ ನೀತಿ ಪಾಠಗಳು ನಮ್ಗೆ ಏನಾಗಿದೆ ಇದರಲ್ಲಿ ಮುಖ್ಯವಾಗಿದೆ ಅಲ್ವರ ಸೊ ಒಂದು ನ್ಯಾಯಾಧಿಪತಿ ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ಯಾವ ತರ ಒಂದು ನೀತಿ ನ್ಯಾಯವಾಗಿ ಅವನು ನ್ಯಾಯ ತೀರ್ಪು ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳಂತ ವಿಚಾರದ ಆಮೇಲೆ ಆಲಯಕ್ಕೆ ಬರ್ಬೇಕಾರೆ ಕಂಪಲ್ಸರಿ ಏನಂತಾರೆ ಮೂರಾವತ್ತಿ ಏನ ವರ್ಷಕ್ಕೆ ಮೂರು ಸತಿ ಅಟ್ಲೀಸ್ಟ್ ಬರ್ಲೇ ಏನಾಗಬೇಕು ಬರ್ಲೇಬೇಕು ಅಂತ ಅಂದ್ರೆ ಇವಾಗ ಏನ್ ಮಾಡ್ತಾರೆ ಕೆಲವೊಂದ್ಸತಿ ಏನೇ ಸಭೆಗೆ ಬರಲ್ಲ ಯಾವಾಗಪ್ಪ ಬರ್ತಾರೆ ಕರೆಕ್ಟ್ ಆಗಿ ಅಂದ್ರೆ ವರ್ಷಕ್ಕೆ ಒಂದೇ ಸತಿ ಬರ್ಬೇಕು ಕ್ರಿಶ್ಚಿಯನ್ಸ್ ಮೆಜಾರಿಟಿ ಯಾವಾಗ ಕ್ರಿಶ್ಚಿಯನ್ಸ್ ವರ್ಷಕ್ಕೆ ಒಂದ್ಸತಿ ಬರ್ತಾರೆ ಸಭೆಗೆ ಯಾವತ್ತು ಸಭೆಗೆ ಬರ್ತಾರೆ ಅವತ್ ಮತ್ತೆ ಬಂದೇ ಬರ್ತಾರೆ ಯಾವ ದಿನ ಯಾರಿಗಾರು ಗೊತ್ತಿದ್ಯಾ ಕ್ರಿಶ್ಚಿಯನ್ಸ್ ಸಭೆಗೆ ಬರ್ತಿರೋರು ಯಾವ ದಿನ ಬರ್ತಾರೆ ಕೇಳಿಸಿದ್ಯಾ ನಾ ಮಾತಾಡೋದ ಹಲೋ 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 ನೀರಜ್ ಬ್ರದರ್ ನೀರಜ್ ಬ್ರದರ್ ಸರಿ ಓಕೆ ಪಾಪ ಮಾಡ್ತಾ ಬಿಟ್ಟು ಅಂದ್ರ ಕೆಲವು ಜನ ಡಿಸೆಂಬರ್ 25 ಕ್ರಿಸ್ಮಸ್ ಬರ್ತಾರೆ ಕೆಲವು ಜನ ಗುಡ್ ಫ್ರೈಡೆ ಬರ್ತಾರೆ ಈಸ್ಟರ್ ಕರೆಕ್ಟ್ ಅದೇ ಈಸ್ಟರ್ ಅಲ್ವರ ಇಲ್ಲ ಅಲ್ಲ ಕೆಲವು ಜನ ನ್ಯೂ ಇಯರ್ ಬರ್ತಾರೆ ನೋಡಿ ಮಾಡ್ಕೊಳಕ್ಕೆ ಸೊ ಅದಕ್ಕೆ ಏನ್ರಿ ಬೈಬಲ್ ಹೇಳ್ಬಿಟ್ಟ ಮೂರ್ ಸತಿ ಅಂದ್ರೆ ಕರೆಕ್ಟ್ ಆಗಿ ಮೂರ್ ಸತಿ ನ್ಯೂ ಇಯರ್ಗೆ ಒಂದ್ಸತಿ ಗುಡ್ ಫ್ರೈಡೆಗೆ ಒಂದ್ಸತಿ ಅಥವಾ ಈಸ್ಟರ್ ಅದ್ ಬಿಟ್ರೆ ನೆಕ್ಸ್ಟ್ ಏನ್ರಿ ಬಂದ್ಬಿಟ್ಟು ಕ್ರಿಸ್ಮಸ್ ಮೂರ್ ಸತಿ ಬಂದ್ರೆ ಸಾಕು ಅಂದ್ಬಿಟ್ಟು ಅಲ್ವರ ಅಲ್ವರ ನಾವ್ ಎಷ್ಟು ಸತಿ ಬರ್ಬೇಕು ನ್ಯೂ ಇಯರ್ ನಾವ್ ಎಷ್ಟು ಸತಿ ಬರ್ಬೇಕು ವೆರಿ ಗುಡ್ ವೆರಿ ಗುಡ್ ಯಾವಾಗ ದೇವ್ರ ಮಕ್ಕಳು ಏನ್ರಿ ಸಭೆಯ ಒಂದು ಕೂಟದಲ್ಲಿ ಪಾಲ್ಗೊಳ್ಬೇಕು ಬೈಬಲ್ ಹೇಳ್ತಾರಲ್ಲ ಸಭೆಯ ಕೂಟದಲ್ಲಿ ಏನ್ರಿ ಎಲ್ಲಾರು ಇದೆ ತಪ್ಪು ಇಸ್ಕೊಂಡ ರೀತಿಯಲ್ಲಿ ರೂಢಿ ಮಾಡ್ಕೊಂಬಿಟ್ಟಾರಂತೆ ಆಬ್ಸೆಂಟ್ ಆಗದ್ನ ಆತರ ನೀವೇನ್ ಮಾಡ್ಕೋಬಿಡಿ ಮಾಡ್ಕೋಬಿಡಿ ಕಾಲ ಹತ್ರವಾಗಿರೋದನ್ನ ನೋಡಿ ನೀವೇನ್ ಮಾಡಿ ಬಹು ಎಚ್ಚರಿಕೆಯಿಂದ ಆದಷ್ಟು ನೀವೇನ್ ಮಾಡಿ ನೀವು ಕೂಡ್ಕೊಳ್ಳಿ ಫ್ರೆಶ್ಶಿಪ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಈ ಸಂದರ್ಭಗಳಲ್ಲಿ ನಮ್ಮನ್ನ ಎಚ್ಚರಗೊಳಿಸೋದು ನಮ್ಮನ್ನ ಒಟ್ಟಿಗೆ ನಿಲ್ಸೋದೆಲ್ಲ ಏನ್ ಗೊತ್ತಾ ನಮ್ಮ ಫೆಲೋಶಿಪ್ ಸಹೋದರ ಸಹೋದರಿಗಳ ಒಂದು ಪ್ರೀತಿ ಅನ್ಯೋನ್ಯತೆ ಸತ್ಯದಲ್ಲಿ ಬೆಳೆದು ಏನಂದ್ರೆ ಒಟ್ಟಿಗೆ ಸೇರಿನೇ ಅದರ ಇದನ್ನ ಯಾವುದೇ ಕಾರಣಕ್ಕೂ ದೇವ್ರ ಮಕ್ಳು ಏನ್ ಮಾಡಕ್ ಹೋಗ್ಬಿಡುದು ಅಂದ್ರೆ ಮಿಸ್ ಮಾಡಕ್ಕೆ ಹೋಗ್ಬಿಡ್ದು ಅದರ ಸೊ ವೆರಿ ಗುಡ್ ನೆಕ್ಸ್ಟ್ ನೋಡ್ಬೇಕಾರೆ ಏನ್ ಹೇಳ್ತಂದ್ರೆ ಏನ್ರಿ ಸಭೆಗೆ ಬರ್ಬೇಕಾರೆ ಏನ್ ಬರ್ಬೇಕಂದ್ರೆ ಎಂಟಿ ಖಾಲಿ ಕೈನಲ್ಲಿ ಬರ್ಬೋದಾ ಸಭೆಗೆ ಅಂತಂದ್ರೆ ಹಂಗಾರೆ ಏನಂತಾರೆ ನಾವೇನ್ ತರ್ಬೇಕು ಸಭೆಗೆ ಬರ್ಬೇಕಾದ್ರೆ ಓಕೆ ಅವ್ರಿಗ ಬೆಳೆಸಿದ ಪ್ರಥಮ ಫಲ ತರ್ಬೇಕಾಯ್ತು ವೆರಿ ಗುಡ್ ನಾವೇನ್ ತರ್ಬೇಕು ಸಭೆಗೆ ಬರ್ಬೇಕಾದ್ರೆ ಕಾಣಿಕೆ ತರ್ಬೇಕು ವೆರಿ ಗುಡ್ ಅಲ್ವರ ಏನಪ್ಪ ನಾವು ದೇವರು ಕೊಡಂತ ಕಾಣಿಕೆ ಅಂತಂದ್ರೆ ಏನ್ರಿ ನಮ್ಮ ನಮ್ಮ ದೇಹಗಳನ್ನ ನಾವೇನ್ ಮಾಡ್ಬೇಕು ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು ಅದೇ ನಾವು ದೇವ್ರಿಗೆ ಮಾಡ್ಬೇಕಂತ ಮುಖ್ಯವಾಗಿರಂತ ಏನ್ರಿ ತ್ಯಾಗ ಆರಾಧನೆ ಹೇಳ್ತಾರಲ್ಲ ನಿಮ್ಮ ನಿಮ್ಮ ದೇಹಗಳನ್ನ ಏನ್ ಮಾಡಿ ದೇವ್ರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿ ಇದೇ ನೀವು ಮಾಡ್ಬೇಕಂತ ಬುದ್ಧಿ ಉಳ್ಳಂತ ಆರಾಧನೆ ಇದನ್ನ ನಾವೇನ್ ಮಾಡ್ಬೇಕು ಇಂಪ್ಲಿಮೆಂಟ್ ಮಾಡ್ಬೇಕು ಅದರ ಅದೇ ನೋಡ್ಬೇಕ್ರೆ ನಾವು ಭಾನುವಾರ ಭಾನುವಾರ ಒಟ್ಟಿಗೆ ಸೇರ್ತೀರಿ ಅಂತಂದ್ರೆ ಆವತ್ತಿನ ದಿನ ಏನಾಗ್ಬೇಕು ಅಂತಂದ್ರೆ ನಮ್ಮ ಒಂದು ಏನ್ರಿ ದೇವ್ರತ ಮಾಡಿದ ಒಡಂಬಡಿಕೆನ ಏನ್ರಿ ಉಜ್ಜೀವನಗೊಳಿಸಂತ ಒಂದು ಏನಾಗಿರ್ಬೇಕು ಒಂದು ಒಂದು ದಿನ ಆಗಿರ್ಬೇಕು ಅಲ್ಲ ನೋಡ್ಬೇಕಾದ್ರೆ ನಮ್ಮಲ್ಲಿ ಆಸಕ್ತಿ ಪ್ರೀತಿ ದೇವರ ವಿಶ್ವಾಸ ನಂಬಿಕೆ ಇನ್ನೂ ಅಧಿಕವಾಗಿ ಹುಟ್ಟಿ
ಇಕ್ಕಟ್ಟನ ಮಾರ್ಗ ನಡೆಯೋದಕ್ಕೆ ನಮ್ಗೆ ಏನಬೇಕು, ನಮ್ಗೆ ಸಹಾಯವಾಗಿರ್ಬೇಕು ಅಲ್ವನ. ಆಮೇಲೆ ಇನ್ನೊಂದೇನಪ್ಪ ನೋಡಿದ್ರೆ, ಹ ಏನ್ ನೋಡಿದ್ರೆ ಪಟಗಳು 14ನೇ ಅಧ್ಯಾಯದಿಂದ ಅಲ್ವರ. ಹ ಸೊ ನೋಡ್ಬೇಕಾದ್ರೆ ಅಲ್ಲಿ ರಾಜರ ಬಗ್ಗೆ ಹೇಳ್ತಾರೆ. ರಾಜ ಏನ್ ಸಂಪಾದನೆ ಮಾಡ್ಕೋಬೇಕು, ಏನ್ ಸಂಪಾದನೆ ಮಾಡ್ದು, ಏನ್ ದ್ರವ್ಯಗಳನ್ನ ಸೇರಿಸ್ಬೇಕು, ಏನ್ ಸೇರಿಸ್ಬಾರ್ದು ಅಂತ ಅಲ್ವರ. ನಾವೆಲ್ಲ ಏನ್ರಿ ಕಿಂಗ್, ನೀವೆಲ್ಲ ನಾವೆಲ್ಲ ರಾಜರು ಹೌದಾ ಇಲ್ವಾ? ನಮ್ಮ ತಲೆ ಮೇಲೆ ಏನಿದೆ ಕಿರೀಟಗಳು ಐತಾ ಇಲ್ವಾ? ನಮ್ಮ ಏನಂತಾರೆ ಜಯಮಾಲೆ ಕಿರೀಟ, ಅದನ್ನ ಯಾರು ಅಪ್ಪರಿಸಿಕೊಳ್ದಂತೆ ನಾವೇನಾಗಿರ್ಬೇಕು ಇವಾಗ ಹಂಗ ಕಾಪಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಐಗುಪ್ ದೇಶಕ್ಕೆ ಹೋಗ್ಬಾರ್ದು. ಐಗುಪ್ ದೇಶ ಏನೋ ಲೋಕ, ಲೋಕಕ್ಕೆ ಏನ ಮಾಡ್ದವು ಸಹಾಯಕ್ಕಾಗಿ ಹೋಗ್ಬಾರ್ದು ಅಲ್ರ. ಆಮೇಲೆ ಅನೇಕ ಸ್ತ್ರೀಗಳನ್ನ ಏನ್ ಮಾಡ್ಬಾರ್ದ? ಯಾರು ಸ್ತ್ರೀಗಳು? ಅನ್ಯ ಅನ್ಯ ಸ್ತ್ರೀಗಳು. ಯಾರು? ಅನ್ಯ ಜನರ ಸಭೆಗಳು. ಸುಳ್ಳು ಸಭೆಗಳು, ಸ್ತ್ರೀ ಅಂದ್ರೆ ಸಭೆ, ಅನ್ಯ ಸ್ತ್ರೀ ಅಂದ್ರೆ ಸುಳ್ಳು ಸಭೆಗಳು ಅಲ್ವರ. ಇವತ್ ಇಲ್ದಿರೋದು ಇನ್ನೊಂದ್ ನಾಲ್ಕೈದು ದಿನದಲ್ಲಿ ಏನ ಈ ವಾರದಲ್ಲಿ ಯಾವತ್ತಿಲ್ಲ ಮೀಟಿಂಗ್ ಇಲ್ವೋ ಆ ದಿನ ಏನ್ ಮಾಡೋದಲ್ಲ ಊಟ. ಹಳೆ ಸಭೆ ಹತ್ರ ಏನಂತ ಸ್ವಲ್ಪ ಸ್ವಲ್ಪ ಫ್ಲೇಶ್ ಬಿಟ್ಕೊಂಡು ತಿರ್ಗ ಮಾಡೋದು ಓಡ್ ಬರೋ ಅಲ್ಲ. ಇಪ್ಪ ಯಾರು ಇಲ್ಲ ಅಂದ್ರೆ ಸಂತೋಷನೇ, ನಾವು ಇಲ್ದೇನೆ ಇರ್ಬೇಕು. ಅದರ ಒಂದ್ಸರಿ ನಾವು ಇಲ್ಲಿ ನಾವು ಒಡಂಬಡಿಕೆ ಮಾಡ್ಕೊಂಡಿರೋದು ಯೇಸು ಕ್ರಿಸ್ತನ ಜೊತೆಗೆ, ನಮ್ಮ ಮೊದಲ ಗೀತನ ಜೊತೆಗೆ ನಾವು ಸಂಬಂಧ ವಹಿಸಿದ್ಮೇಲೆ ತಿರ್ಗಾ ಹೋಗಿ ಏನ್ ಮಾಡಕ್ ಹೋಗ್ಬಾರ್ದು. ಲೋಕಲ್ ಇರೋ ಸಭೆಗಳ ಜೊತೆಗೆ ನಾವು ಎಜ್ಜೋಡರಾಗಿ ಇರಕ್ ಹೋಗ್ಬಾರ್ದು ಅಲ್ವರ. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ, ಅವನು ಚಿನ್ನ ಬೆಳ್ಳಿ ದ್ರವ್ಯಗಳನ್ನ ಏನ್ ಮಾಡಕ್ ಹೋಗ್ಬಾರ್ದು ಅಲ್ವರ. ಲೋಕದ ಆಸೆಗಳನ್ನ ಏನ್ ಮಾಡಕ್ ಹೋಗ್ಬಾರ್ದು ಅವನು, ಅವ್ನು ಅಧಿಕವಾಗಿ ಇಟ್ಕೊಂಡು ಹೋಗ್ಬಾರ್ದು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಯಾರು ಶಿಷ್ಯನ ಬೇಕು ಆಸೆ ಪಟ್ರೆ ತನ್ನ ತಾನೇ ನಿರಾಕರಿಸಿ ಮಾಡ್ಬೇಕು, ಅವನು ಚಿಲ್ಬೆ ಎತ್ಕೊಂಡ್ ಬರ್ಬೇಕು. ಅವ್ನ ಏನ್ ಮಾಡ್ಬೇಕು ಅಂತಂದ್ರೆ, ಅವನ ಹತ್ರ ಒಂದು ಕಾಪಿ ಇಟ್ಕೊಬೇಕು ಅಂತ ಹೇಳ್ತಾನೆ. ಏನ್ ಕಾಪಿ ಅದು? ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಅಲ್ವರ. ನೀವೆಲ್ಲ ಕಾಪಿ ಇಟ್ಕೊಂಡಿದ್ದೀರಾ? ಎಲ್ಲ ಮೊಬೈಲ್ ಮೊಬೈಲ್ ನೋಡ್ಕೊಂಡ್ಬಿಡ್ತೀರಾ ಇಲ್ಲ ಬೈಬಲ್ ಇದೆಯಾ ನಿಮ್ಮ? ಬೈಬಲ್ ಇರ್ಬೇಕು. ಮೊಬೈಲ್ ಎಲ್ಲ ಟೆಕ್ನಾಲಜಿ ಓಕೆ, ಆದ್ರೆ ನಮ್ಮ ಹತ್ರ ಒಂದು ಫಿಸಿಕಲ್ ಕಾಪಿ ಅಂತ ಏನಾಗಿರ್ಬೇಕು ಯಾವತ್ತು ಇರ್ಬೇಕು ನೋಡಿರ್ತೀನಿ ಅಲ್ವರ. ನಮ್ ಪರ್ಸನಲ್ ಬೈಬಲ್ ಅಂತ ಇರ್ಬೇಕು, ತೆಗೆದ್ ನಾವು ಓದ್ಬೇಕು ದಿನ ಅಲ್ಲ. ಆಗಲಿ ಇರಲಿ ಏನ್ ಮಾಡ್ಬೇಕತ್ತೆ? ಅದಕ್ಕೆ ಹೇಳ್ತಲ್ಲ, ಕೂತ್ಕೊಂಡು ನಿಂತ್ಕೊಂಡ್ರೆ ಏನ್ ಮಾಡಿ ನೀವು ವಾಕ್ಯನ ನೀವೇ ಮಾಡುವ ಧ್ಯಾನಿಸಿ. ವಾಕ್ಯನ ಧ್ಯಾನ ಮಾಡಿದ್ರೆ ವಾಕ್ಯದ ಪ್ರಕಾರ ನಿರ್ಧಾರಗಳು ತಗೊಳಕ್ ಏನಾಗೋದು ಆಗೋದು. ವಾಕ್ಯನ ಧ್ಯಾನ ಮಾಡಿಲ್ಲ ಅಂತಂದ್ರೆ ಬರೀ ಕೂತ್ಕೊಂಡು ಅದು ಇದು ಅಂತ ಬರೀ ಸ್ಪೆಕ್ಯುಲೇಟ್ ಬರೀ ಏನ್ರಿ ಅದಂಗಂದ್ರೆ ಏನು ಇದಂದ್ರೆ ಏನು ಅಂತ ಇಲ್ದಿರೆಲ್ಲ ಕ್ವಶನ್ಗಳನ್ನ ಹಾಕೊಂಡು ಕೂತಿದ್ದೆ ಅಂತಂದ್ರೆ ಏನಾಗ್ತದೆ, ನಮ್ಮಲ್ಲಿ ಅನೇಕ ಸಂದೇಹಗಳನ್ನ ಉಂಟು ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ನಮ್ಮನ್ನ ಸತ್ತಿನ ದೂರಕ್ಕೆ ಸೆಳೆದ್ಬಿಡ್ತಾನೆ ಸೇತಾನ. ಸೇತಾನ ಕೆಲಸನ ಏನ್ ಗೊತ್ತಾ? ಇದೇ ಕೆಲಸ ನೋಡಿ, ಬುಕ್ ಆಫ್ ಹೀಬ್ರೂಸ್ ಹೀಬ್ರಿಯರಿಗೆ ಬಂದ ಪತ್ರಿಕೆಯಲ್ಲಿ ಹೇಳ್ತಾರೆ ನೋಡಿರ್ತೀನಿ, 11ನೇ ಅಧ್ಯಾಯ ಸಾರಿ 12ನೇ ಅಧ್ಯಾಯಕ್ಕೆ ಬನ್ನಿ. ಹೀಬ್ರಿಯರಿಗೆ 12ನೇ ಅಧ್ಯಾಯ 15ನೇ ವಚನದಿಂದ ಹಿಡಿದು 17ನೇ ವಚನ. ಹೀಬ್ರಿಯರಿಗೆ 12ನೇ ಅಧ್ಯಾಯ 15ರಿಂದ 17. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಏನ್ರಿ ಒಬ್ಬ ಜಾರನಾಗಲಿ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ನೀವು ಕೇರ್ಫುಲ್ ಆಗಿರಿ. ಜಾರನೇನು ಏನ್ರಿ? ವ್ಯವಿಚಾರಿಗಳು, ಜಾರತ್ವ ಮಾಡೋರು ಅಲ್ವರ. ಏನ್ರಿ ಫಾರ್ನಿಕೇಶನ್? ಪುರುಷನ ಹತ್ರ ಬಿಟ್ಟು ಅಥವಾ ಸ್ತ್ರೀ ಹತ್ರ ಬಿಟ್ಟು ಬೇರೆ ಹತ್ರ ಸಂಬಂಧ ಇಟ್ಕೊಳೋದಕ್ಕೆ ಅಂತಾರೆ ವ್ಯವಿಚಾರ ಅಂತ ಹೇಳ್ತಾ. ನಮಗೆ ಯೇಸು ಕ್ರಿಸ್ತರ ಹತ್ರ ಬಿಟ್ಬಿಟ್ಟು ನಾವಾಗ ಏನ್ ಮಾಡೋದವ ಅಲ್ವರ? ದುರ್ಬೋಧನೆಗಳತ್ರ ಏನ್ ಮಾಡೋದ ಸಂಬಂಧ ಇಟ್ಕೊಂಡದವ ಏನಂತಂದ್ರೆ, ಅದು ನಿಮ್ಮಲ್ಲಿ ಯಾವ ಕಹಿ ಉಳ್ಳಂತ ಬೇರು ಅಸಮಾಧಾನ ಅಂತ ಉಡ್ಸಮ ಉಂಟಂತದ್ದು ಏನೇ ಒಂದು ಬಂದ್ರೆ ಇಮ್ಮಿಟ್ ಆಗಿ ನಾವೇನ್ ಮಾಡ್ಕೊಳ್ಳೋ ದೇವ್ರ ಮಕ್ಕಳು ಫಸ್ಟ್ ಕ್ಲಾರಿಫೈ ಮಾಡ್ಕೊಬೇಕು ಅಲ್ವರ. ಸೇತನ್ ಮಾಡೇ ಮಾಡ್ತಾನ್ರಿ, ವೈರಸ್ ಕಳಸೆ ಕಳಿಸ್ತಾನೆ ಅಲ್ವರ. ಏನ್ ಮಾಡ್ತಾನೆ? ಎಲ್ಲ ಇನ್ಫೆಕ್ಷನ್ಸ್ ಮಾಡೇ ಮಾಡ್ತಾನೆ ಅಲ್ವರ. ಅದಕ್ಕೆ ಇದಕ್ಕೆ ಏನು ಬರ್ದಿರಿ ಇತ್ತಿಲಿ, ನೀವೇನಾಗ್ರಿ ತುಂಬಾ ಎಚ್ಚರಿಕೆಯಿಂದಿರಿ ಅಲ್ವರ. ಅದಕ್ಕೆ ಯಾರೊಬ್ರು ಸಿಸ್ಟರ್ ಹೇಳಿದ್ರು ಏನಂತಂದ್ರೆ, ಬ್ರದರ್ ಇರ್ಲಿ ಬಿಡಿ ಬ್ರದರ್, ಎಲ್ಲಾರು ಎಲ್ಲಾ ತರ ಕೇಳ್ಬೇಕು ಅದರ ಪರೀಕ್ಷೆ ಆಗ್ಬೇಕು ಎಲ್ಲರಿಗೂ, ಆಗ್ಲಿ ಬಿಡಿ ಯಾರು ಹೋಗ್ತಾರ ಹೋಗ್ಲಿ ಅಂತಂದ್ರೆ, ಅಂದ್ರೆ ಯಾರು ಹೋಗ್ತಾರ ಅಂತ ಹೋಗೋದಕ್ಕೆ ಸತ್ಯ ಕರ್ಕೊಂಡ್ ಬರ್ತೀರ ನಾವು? ಯೋಚನೆ ಮಾಡಿ, ಕಷ್ಟಪಟ್ಟು ಸತ್ಯ ಹೇಳ್ಕೊಡೋದು ಏನಕ್ಕೆ? ಸತ್ಯಲ್ ಏನಾಗ್ಲಿ ನೆಲೆಗೊಳ್ಳಿರ್ಲಿ, ಇಷ್ಟ ಬಂದಿರ್ಲಿ ಇಷ್ಟ ಬಂದಾಗ ಹೋಗೋದಿಕ್ಕ ನಾವು ಅಂದ್ರ ನಮ್ಮ ಪ್ರಯಾಸ ಏನಕ್ಕೆ ಹೇಳ್ರಿ?
ಅದರ ಅಪೋಸ್ಟಲ್ ಪೌಲ್ ಆಗ್ಲಿ, ಯೇಸು ಕ್ರಿಸ್ತನಾಗ್ಲಿ, ಪೀಟರ್ ಆಗ್ಲಿ, ಎಲ್ಲಾ ಕಡೆ ಹೋಗ್ಬಿಟ್ಟು ಸುವಾರ್ತಿಸ್ರಂತ ಉದ್ದೇಶ ಏನಂತಂದ್ರೆ ದೇವ್ರ ಮಕ್ಳು ಸತ್ಯದಲ್ಲಿ ಏನಾಗಬೇಕು, ಐಕ್ಯದಲ್ಲಿ ಇರಬೇಕು, ಒಗ್ಗಟ್ಟಾಗಿರ್ಬೇಕು. ಸೈತಾನ್ ಏನ್ ಮಾಡ್ತಾನಲ್ಲಿ ಒಗ್ಗಟ್ಟನ ಒಡೆಯೋದಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಏಸಾವಂದ್ರೆ ಒಬ್ಬ ಪ್ರಾಪಂಚಿಕ ನಿಮ್ಮಲ್ಲಿ ಹುಡ್ತೇನೆ ಅಂತ ಹೇಳಿ ನೀನು ಬಹು ಎಚ್ಚರಿಕೆಯಿಂದಿರಿ, ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಅದರ ಯಾಕೆ ನೋಡಿ ನೆಕ್ಸ್ಟ್ ಏನ್ ಆಗ್ತಾರಂತೆ, ಏಸಾವ ಏನ್ ಮಾಡ್ದಂತೆ, ಅನಂತರ ಕಣ್ಣೀರು ಸುರಿಸಿ ತಿರ್ಗಾ ಬೇಡ್ಕೊಂಡ್ರು, ಏನಾಗಿಲ್ವಂತೆ, ಸಿಕ್ಲಿಲ್ಲ ಅಂತೆ. ಅದರ ತಿರ್ಗಾ ಬೇಡ್ಕೊಂಡು ಸಿಗ್ತಾರ, ಯೋಚನೆ ಮಾಡ್ರಿ. ಅದರ ಅದಕ್ಕೆ ಕಣ್ಣೀರು ಸುರಿಸೋದಕ್ಕೆ ಇವಾಗ ಅವಕಾಶ ಇರ್ಬೇಕಾರೆ ಇವಾಗ ಸುರಿಸ್ಬಿಡ್ಬೇಕು. ಅದರ ಅನಂತರ ನಮ್ಗೆ ಏನಾಗಲ್ಲ, ದೇವ್ರು ನಮ್ಗೆ ಅವಕಾಶಗಳನ್ನ ಕೊಡೋದಿಲ್ಲ ಅಲ್ವರ. ಅದಕ್ಕೆ ನೋಡಿ ಹೇಳ್ತಾರೆ ಹೀಬ್ರೂಸ್ 10 ಚಾಪ್ಟರ್, ಹೀಬ್ರೂಸ್ 10 ಚಾಪ್ಟರ್ 24-25. ನಾವು ಪರಸ್ಪರ ಹೋದ್ರಿ, ನಾವು ಪರಸ್ಪರ ಹಿತ ಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರೊಬ್ಬರು ಪ್ರೇರೇಪಿಸೋಣ. ಒಬ್ಬರನ್ನೊಬ್ಬರದ್ದು ಏನ್ ಮಾಡೋಣ, ಎನ್ಕರೇಜ್ ಮಾಡೋಣ. ಯಾವ ವಿಚಾರದಲ್ಲಿ, ಯಾವ ವಿಚಾರದಲ್ಲಿ ಅಂತಂದ್ರೆ ಏನ್ರಿ, ಪರಸ್ಪರ ಹಿತಚಿಂತಕರಾಗಿರ್ಬೇಕಂತೆ ಸಹಾಯ ಮಾಡೋದ್ರಲ್ಲಿ ಅಲ್ವರ. ಅವ್ರಿಗೇನಾಗಿರ್ಬೇಕಂತೆ, ನಾವು ಆಸಕ್ತಿಯಿಂದ ಉಳ್ಳವ್ರು ಇರ್ಬೇಕಂತೆ. ಅದ್ ಬಿಟ್ಬಿಟ್ಟು ಏನ್ರಿ, ಪರಸ್ಪರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ, ಪರಸ್ಪರ ಮನಸ್ತಾಪಗಳನ್ನ ತರೋದಕ್ಕೆ ಆ ಕೆಲ್ಸಗಳನ್ನ ಮಾಡ್ಕೋಬಾರ್ದು, ದೇವ್ರ ಮಕ್ಕಳು ಮಾಡ್ಕೋಬಾರ್ದು. ಅದ್ ಹೇಳ್ತಾರೆ ನೆಕ್ಸ್ಟ್ ಹೇಳ್ತಾರೆ 25ನೇ ವಚನ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ರೂಢಿ ಬಿಟ್ಟುಬಿಟ್ಟಿದಾರಂತೆ ಅಂದ್ರೆ ಆತರ ನಾವ್ ಏನ್ ಮಾಡ್ಬಿಡ್ತಾವ, ಬಿಟ್ಬಿಡ್ಬಾರ್ದು ಅಂದ್ರ. ನಾವ್ ಯಾವಾಗ ಏನ್ರಿ ಸಭೆಯನ್ನ ಕೂಡೋದನ್ನ ನಾವ್ ಬಿಡ್ತಿರೋ, ಸೈತಾನ್ ನಮ್ಮನ್ನ ಅಟ್ಯಾಕ್ ಮಾಡೋದೈತೆ. ಮೀನಿಂಗ್ ನಾವು ಒಟ್ಟಿಗಿದ್ದಷ್ಟು ಸೈತಾನ್ ನಮ್ಗೆ ಏನ್ ಮಾಡಕ್ಕಾಗಲ್ಲ, ಅಟ್ಯಾಕ್ ಮಾಡಕ್ಕಲ್ಲ. ಯೇಸುಕ್ರಿಸ್ತ ಹೇಳ್ತಾರಲ್ಲ ಏನಂತ ಪ್ರವಾದ ಹೇಳ್ತಾರೆ, ಕುರುಬನ್ನು ಹೊಡಿತಾರೆ ಕುರಿಗಳೇನಾಗ್ತಾರೆ ಚೇತರ ಹೋಗ್ತಾರೆ. ಬೈಬಲ್ ವಚನ ಇದ್ರಲ್ಲಿ ಕೇಳಿದಿರಾ, ಚೇತಾನ್ ಕೆಲ್ಸನೇ ಅದು, ಎಲ್ಲಿ ಹೊಡಿಬೇಕು ಕರೆಕ್ಟ್ ಆಗಿ ಗೊತ್ತಾ, ಅಲ್ಲಿ ಹೊಡೆದ್ರೆ ಎಲ್ಲ ಕುರಿಗಳು ಚಿತ್ರ ತರ ಏನ್ ಮಾಡ್ತಾರೆ ಮಾಡ್ತಾರೆ. ನಾವ್ ಆದಷ್ಟು ಏನಾಗಿರ್ಬೇಕಂದ್ರೆ ಒಟ್ಟಿಗಿರೋ ರೀತಿಲಿ ಇರ್ಬೇಕು. ಅದಕ್ಕೆ ಹೇಳೋದು ಧರ್ಮೋಪದೇಶ ಕಂಡದಲ್ಲಿ ಏನ್ ಹೇಳ್ತಾರಲ್ಲಿ, ಅದರ ಏನಂತಾರೆ, ರಾಜ್ಯನ ಒಂದು ಗುಣಲಕ್ಷಣಗಳು ಅದರ. ನಾವು ಲೌಕಿಕವಾಗಿ ಏನಾಗಿರ್ಬೇಕು, ಇರ್ಬಾರ್ದು. ಆಮೇಲೆ ಮಾಟ ಮಂತ್ರ ಮಾಡೋರು, ಶಕುನ ನೋಡೋರು, ಅಂಜುನ ನೋಡೋರು ಅದರ, ಇದನ್ನೆಲ್ಲ ಏನ್ ಮಾಡ್ಕೋಬಾರ್ದು ಅಂತಾರು. ಒಬ್ರು ಕೂಡ ನಮ್ಮಲ್ಲಿ ಇರ್ಬಾರ್ದು ಅಂತ ಹೇಳ್ತಾರೆ. ಏನಿದು ಅಂತಂದ್ರೆ ಏನ್ರಿ, ಡ್ರೀಮರ್ಸ್ ಅದರ, ಸ್ಪೆಕ್ಯುಲೇಟ್ ಮಾಡೋದು. ಏನ್ ಡ್ರೀಮರ್ಸ್ ಕನ್ಸು ನೋಡೋರು. ಆ ಕಾಲದಲ್ಲಿ ಏನ್ ಮಾಡೋರು, ಕೂತ್ಕೊಂಡಂಗೆ ದಿವ್ಯ ದರ್ಶನ ನೋಡೋರು. ಈ ಕಾಲದಲ್ಲಿ ಏನ್ ಮಾಡ್ತಾರೆ, ಏನೋ ಕೆಲಸ ಇಲ್ಬೇಕು ಮನೆ ಕೂತು ಸುಮ್ಮನೆ ಇರೋದು ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಇರೋದು. ಯೋಚನೆ ಮಾಡಿ 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 ಮಾಡ್ಬಾರ್ದೆಲ್ಲ ಯೋಚನೆ ಮಾಡ್ಕೊಂಬಿಡೋದು. ಅದಕ್ಕೆ ನಮ್ಗೆ ಅಡ್ವೈಸ್ ಮಾಡ್ತಾರೆ ನೋಡಿ ಫಿಲಿಪಿಯರಲ್ಲಿ, ನಾವೇನ್ ಕನ್ಸು ನೋಡ್ಬೇಕು, ಆಮೇಲೆ ಏನ್ ನಾವು ನೋಡ್ಬೇಕು ನಮ್ಮ ಆಲೋಚನೆಗಳಲ್ಲಿ. ಫಿಲಿಪಿಯರು 4:8 ವಚನ ನೋಡಿ, ಫಿಲಿಪಿಯರ್ 4:8. ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವು ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವು ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವುಗಳೆಲ್ಲವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಇವಾಗೆಲ್ಲ ಏನ್ ಮಾಡಿ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಅಂತ ಹೇಳ್ತಾರೆ. ಇಲ್ಲ ತಮಿಳ ವಾಸಿಂಗ ಪಾಕ್ಲ ತಮಿಳ್, ಇಲ್ಲ ಬೇರೆ ಕನ್ನಡ ಬೈಬಲ್ ಇದೆ ಹತ್ರ ಬೇರೆ ಟ್ರಾನ್ಸ್ಲೇಷನ್ ಯಾರ ಇದ್ರೆ ಕನ್ನಡದಲ್ಲಿ ಓದಿ, ಇಲ್ಲ ಅಂದ್ರೆ ತಮಿಳಲ್ಲಿ ಓದನ್, ತಮಿಳಲ್ಲಿ ಕೇಳಿಸ್ಕೊಳ್ಳಿ. ತಮಿಳ ವಾಸಿಂಗ ಫಿಲಿಪಿಯರ್ 4:8 ಎಟ್ಟಾವಸನಂ ಸಿಸ್ಟರ್. ಕಡೆಸಿಯಾಗ ಸಹೋದರರೇ, உண்மை உள்ளவைகளோ ஒழுக்கம் உள்ளவைகளோ நீதி உள்ளவைகளோ கற்புள்ளவைகளோ அன்புள்ளவைகளோ நிற்கீர்த்தி உள்ளவைகளோ புண்ணியம் எதுவோ புகழ் எதுவோ அவைகளை சிந்தித்து கொண்டிருங்கள். இதனே சிந்தித்து கொள்ளிருங்கள், சிந்தித்து கொள்ளிருங்கள். இதன சிந்தை மாடி அந்த கூத்து இதன யோசனை மாடி அந்த இதன யோசனை மாடிதிரா ஏன்ரி ஏனெல்ல யோசனை மாடுறது அதெல்ல யோசனை மாடத கூத்திதிர அவ ஏனாயிதர் ஹேள்ரி யோசனை நம்ம மைண்ட் ಸೇತಾನ್ ನಮ್ಮ ಮೈಂಡ್ ಏನ್ ಮಾಡ್ತಾನೆ, ಫಸ್ಟ್ ಕರಪ್ಟ್ ಮಾಡ್ತಾನೆ. ಅದ್ರಿಗೆ ಯೇಸುಕ್ರಿಸ್ತ ಹೇಳ್ದಲ್ಲ ಏನ್ರಿ ಏನ್ ಮಾಡಿದ್ರಿ, ನೀವು ಹೊರಗಡೆ ಏನ್ರಿ ತಿಂತಿರಲ್ಲ ಅದೇನಿಲ್ಲ ಇಂಪಾರ್ಟೆಂಟ್ ಅಲ್ವರ. ಒಳಗಡೆಯಿಂದ ಹೊರಗಡೆ ಬರ್ತಾರೆ ನೋಡಿ, ಅದು ಏನ್ರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ, ಮನುಷ್ಯ ತನ್ನ ಏನ್ರಿ ಪಕ್ವಶತೆಯಿಂದ ಏನ್ ತರ್ತಾನಂತೆ, ಅವನು ಹೃದಯ ತುಂಬಿ ಏನ್ ಮಾಡ್ತಾನ, ಅವನು ಮಾತಾಡ್ತಾನೆ. ಹಂಗಾದ್ರೆ ಹೃದಯದಲ್ಲಿ ಏನ್ ತುಂಬಿದ್ರೆ ಏನ್ ಮಾತಾಡ್ತೀರಿ, ನಮ್ಮ ಹೃದಯದಲ್ಲಿ ಕನ್ಫ್ಯೂಷನ್ ತುಂಬಿದ್ರೆ
ತಪ್ಪ ತಪ್ಪಾಗಿ ತುಂಬಿದ್ರೆ ನಾವು ತಪ್ಪ ತಪ್ಪಾಗಿ ಕನ್ಫ್ಯೂಷನ್ ಏನ್ ಮಾಡ್ತೀವಿ ನಾವು ಮಾತಾಡ್ತೇವೆ. ನಮ್ಮ ಹೃದಯದಲ್ಲಿ ಶುದ್ಧವಾದ ತುಂಬಿದ್ರೆ, ಸತ್ಯಗಳು ತುಂಬಿದ್ರೆ ನಾವೇನ್ ಮಾತಾಡ್ತೀರಿ? ಸತ್ಯನ ಏನ್ ಮಾಡ್ತೀವಿ ಮಾತಾಡ್ತಾರೆ. ಅದಕ್ಕೆ ಹೇಳೋದಲ್ಲಿ ಯಾವ್ದನ್ನ ನೀವು ಚಿಂತಿಸ್ಬೇಕು ಅಂತ ಹೇಳ್ತಾರಂದ್ರೆ, ಯಾವುದು ಘನವು ಗಣ ಉಳ್ಳದ್ದೋ, ಸತ್ಯವಂತದ್ದೋ, ಮಾನ್ಯವಾದದ್ದೋ, ಗೌರವ ಉಳ್ಳದ್ದೋ ಅಲ್ವರ, ಪ್ರೀತಿ ಉಳ್ಳದ್ದೋ, ಇದನ್ನೇನ್ ಮಾಡಿ ನೀವು ನೀವು ಚಿಂತೆ ಮಾಡಿ ಅಂತ ಹೇಳ್ತಾರೆ. ನಾವು ಚಿಂತೆ ಮಾಡ್ಬೇಕು, ಈ ವಿಚಾರದಲ್ಲಿ ಮಾಡ್ಬೇಕು, ನಾವು ಚಿಂತೆ ಮಾಡ್ಬೇಕು ಅಲ್ವರ. ಅದೇ ತರ ನೋಡ್ಬೇಕು. ಅದಕ್ಕೆ ಹೇಳೋದು, ಕೂತ್ಕೊಂಡು ಏನ್ ಮಾಡ್ಬಾರ್ದು, ಕನ್ಸು ಗಿನ್ಸ್ ಅಂತೆಲ್ಲ ನೋಡೋ ಅದನ್ನೆಲ್ಲ ಏನ್ ಮಾಡ್ಕೊಬೇಡಿ, ಯಾರನ್ನ ಇಟ್ಕೊಂಬೇಡಿ ಅಂತ ಹೇಳ್ತಾರೆ. ಆಮೇಲೆ ಏನ್ರಿ, ಆ ಒಂದು ಆಶ್ರಯ ಪಟ್ಟಕ್ಕೆ ಹೋಗ್ಬೇಕಾದ್ರೆ ಮಾರ್ಗ ಏನ್ ಮಾಡಿ ಅಂತ ಹೇಳ್ತಾರೆ ನೀವು? ಸಿದ್ಧ ಮಾಡಿ, ಎಸ್, ಸರಿಪಡಿಸಿ ಅದರ. ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀರಿ ಇವಾಗ? ಅನೇಕ ಜನ ಸಹೋದರ ಸಹೋದರಿಗಳಿಗೆ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ? ನೀವೆಲ್ಲರೂ ರಕ್ಷಣೆ ಮಾರ್ಗನ ಏನ್ ಮಾಡ್ತಾ ಇದ್ದೀವಿ? ನಾವು ಸಿದ್ಧ ಮಾಡ್ತೀವಿ. ಕ್ರಿಶ್ಚನ್ ರಾಜ್ಯದಲ್ಲಿ ಎಲ್ಲರಿಗೂ ಏನ್ ಮಾಡ್ತೀವಿ? ರಕ್ಷಣೆ ಮಾರ್ಗನ ಸಿದ್ಧ ಮಾಡ್ತೀರಿ ಅದರ ಮಾರ್ಗದಲ್ಲಿ. ಏನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ಆ ಗುಣಲಕ್ಷಣಗಳು ಡೆವಲಪ್ ಮಾಡ್ಕೊಂಡು ಕ್ರಿಶ್ಚನ್ ರಾಜ್ಯದಲ್ಲಿ ಲೋಕ ಜನಗಳು ಬರ್ಬೇಕಾರೆ ಅವ್ರಿಗೆ ಮಾರ್ಗನ ಏನ್ ಮಾಡ್ಬೇಕು? ನಾವು ಒಳ್ಳೆ ರೀತಿಲಿ ಸರಳವಾಗಿ ಮಾಡ್ಕೊಡ್ಬೇಕು. ಅದಕ್ಕೆ ನಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು. ಆ ಎಕ್ಸ್ಪೀರಿಯನ್ಸ್ ನ ದೇವರೇನ್ ಮಾಡ್ತಾರೆ ಅಂದ್ರೆ, ಇವತ್ತು ಲೋಕದಲ್ಲಿ ಅನೇಕ ಒಂದು ವಿದ್ವಾಂತ ರೀತಿ ನಮ್ಗೆ ಏನ್ ಮಾಡ್ತಾರದು ನಮ್ಗೆ ಕೊಡ್ತಾ ಇರೋದು. ಆಮೇಲೆ ಅನೇಕ ಜನ ಒಳ್ಳೆ ಪಾಯಿಂಟ್ ಗಳು ಹೇಳಿದ್ರು ಅಲ್ವರ, ದೇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಿದ್ರೆ, ಯುದ್ಧಕ್ಕೆ ಭಯ ಇದ್ದಂದ್ರೆ ದಯವಿಟ್ಟು ಏನ್ ಮಾಡಿ ನೀವು ಹೊಟ್ಟೋಗ್ಬಿಡಿ ಅಂತ ಹೇಳ್ತಾರೆ, ಬೇಜಾರಿಲ್ಲ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನಾವೇನಾಗಿರ್ಬೇಕು, ಯುದ್ಧಕ್ಕೆ ಹೋಗೋದಕ್ಕೆ ಏನ್ ಮಾಡ್ಬೇಕು? ಭಯ ಪಡ್ಬೇಕಾ? ಭಯ ಪಡ್ಬಾರ್ದಾ? ನಾವೆಲ್ಲ ಯುದ್ಧಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ಹೋರಾಟ ಯಾರ ಸಂಗಡ? ಅಂಧಕಾರದ ಶಕ್ತಿಗಳ ಸಂಗಡ ಅದರ. ನಮಗಿಂತ ಶಕ್ತಿಶಾಲಿ ಅದರ, ಆದ್ರೆ ನಮ್ ಸಂಗಡ ಇರೋರು ಒಬ್ಬರೇ ಒಬ್ರು ಇರೋದು ಅದರ. ನಮ್ಗೆ ಅವ್ರು ಬಿಟ್ಟರೆ ಬೇರೆ ಯಾರು ಇಲ್ಲ ಅದರ. ಅವ್ರು ಯಾರು ಅಂತಂದ್ರೆ ಸರ್ವಶಕ್ತನಾಗಿರ ದೇವರು ಅದರ. ಏನ್ರಿ, ಸೇನಾಧೀಶನಾಗಿರೋಂತ ಕರ್ತನು, ಅವ್ರು ಒಬ್ರು ನಮ್ ಜೊತೆಗಿದ್ರೆ ಸಾಕು. ಇನ್ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲ ಶತ್ರು ಏನ್ ಮಾಡ್ಬೋದು ನಾವು ಜಯಿಸ್ಬೋದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಹೊಸ ಮನೆ ಕಟ್ಟಿದನಾಗಿದ್ರೆ ಫಸ್ಟ್ ಮನೆಯೇ ಮನೆ ಪ್ರತಿಷ್ಠೆ ಮಾಡು ಅಂತ ಹೇಳ್ತಾರೆ. ದ್ರಾಕ್ಷಿ ತೋಟ ನೆಟ್ಟರಾಗಿದೆ, ಒಟ್ಟೋಗ್ಬಿಡು. ಹೆಂಡತಿ ಮದುವೆ ಮಾಡ್ಕೊಂಡಾಗಿದೆ, ಏನ್ ಮಾಡಿನ ಒಟ್ಟೋಗ್ಬಿಡು. ಅರ ಬೇಜಾರಾಗಿದ್ರೆ ಏನ್ರಿ, ಡಿಸ್ಕರೇಜ್ ಆಗಿದ್ರೆ ಒಟ್ಟೋಗ್ಬಿಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರ. ನಮಗೇನಂದ್ರೆ ಒಟ್ಟೋಗ್ಬಿಡಿ ಅಂತೆಲ್ಲ ಮಾತು, ಇವೆಲ್ಲಾ ಪಾಯಿಂಟ್ಗಳು ನಮ್ನ ಡಿಸ್ಕರೇಜ್ ಮಾಡಕ್ಕೆ, ನಮ್ಗೆ ಯುದ್ಧಕ್ಕೆ ಬರ್ತೈತಿ ಪ್ರೇರಣೆ ಮಾಡ್ಬೇಕ್ರೆ. ಇಂಥ ವಿಚಾರಗಳಿಗೆ ನೀವು ಆಸಕ್ತಿ ಕೊಡಕ್ ಹೋಗ್ಬಿಡಿ, ಮನಸ್ಸಿನ ಮಾಡಕ್ ಹೋಗ್ಬಿಡಿ, ಫಸ್ಟ್ ಕೊಡಕ್ ಹೋಗ್ಬಿಡಿ ಅಂತ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ಅದರ ದೇವರು ಅನೇಕ ವಿಚಾರಗಳನ್ನ ಇಟ್ಟಿದ್ರೆ, ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದೇ ತರ ಬಂದಂತ ನೀವೆಲ್ಲರಿಗೂ ದೇವ್ರು ನಿಮ್ಗೆ ಕೃಪೆ ಕೊಟ್ಟು ನಡೆಸ್ಲಿ ಅಂತ ಕೇಳ್ಕೊಂತೀವಿ. ಆಮೇಲೆ ನಮ್ಮ ಮಧ್ಯದಲ್ಲಿ ಯೋಗೇಶ್ವರ